श्रीराम समर्थ देहापरि कालोनि प्रपंच मुक्षु जनालागे अध्यात्म संख्या करोनि बहुलोके मेलवीति नमस्कार दया ब्रह्म चैतन्य मूर्ति सद्गुरुनाथ महाराज की जय। जय जय रघुवीर समर्थ समर्थ सद्गुरु श्री ब्रह्म चैतन्य महाराज सद्गुरु श्री ब्रह्मानंद महाराज हागू संत श्रेष्ठ श्री ज्ञानेश्वर महाराज दिव्य चरणारविंदगळल्लि प्रार्थने माड्ता अवर अनुग्रहदिंदले नावु कळेद एरडु तिंगळुगळिंद आरिगे एरडु तिंगळागुत्तवे कळेद एरडु तिंगळुगळिंद ನಮ್ಮ ಜೀವನದಲ್ಲಿ ಅಭೂತಪೂರ್ವವಾಗಿರ್ತಕ್ಕಂಥ ಸತ್ಸಂಗವನ್ನು ಶ್ರವಣ ಮಾಡ್ತಾ ಇದ್ದೀವಿ. ಜ್ಞಾನೇಶ್ವರ ಮಹಾರಾಜರ ಒಂದು ದಿವ್ಯವಾಗಿರ್ತಕ್ಕಂಥ ಭೂಮಿಗಳನ್ನು ಶ್ರವಣ ಮಾಡೋದು ಅಂದರೆ ಅದು ನಿಜವಾಗಿಯೂ ಏನು ಅಂತಂದರೆ ಎಂಥವರಿಗೂ ಜೀವನದ ಒಂದು ಏನದ ಅನ್ನೋದು ಸಹಜವಾಗಿ ತಿಳಿಯುವಂಥ ಪದ್ಧತಿಯಲ್ಲಿ ಅವರದು ವಿವರಣೆ ಇತ್ತು. ಅವ್ರು ಎಷ್ಟೊಂದು ಸಾಮಾನ್ಯವಾದ ಭೂಮಿಕೆಯನ್ನು ಸಹಿತ ಎಷ್ಟೊಂದು ವಿಶಾಲವಾಗಿ ವರ್ಣನೆ ಮಾಡ್ತಾರೆ. ಅದೇ ರೀತಿಯಾಗಿ ಆಧ್ಯಾತ್ಮಿಕ ಅನುಭವದ ಒಂದು ಪರಮೋಚ್ಚ ಅವಸ್ಥೆಯನ್ನು ಕೂಡ ಎಷ್ಟೊಂದು ಸರಳವಾಗಿ ವರ್ಣನೆ ಮಾಡಿ ನಮ್ಮಂಥ ಸಾಮಾನ್ಯ ಜನರ ಬುದ್ಧಿಗೂ ಅದು ಆಕಲನವಾಗುವಂತೆ ಹೇಳೋದನ್ನು ನಾವು ನೋಡಿದರೆ ನಮ್ಮ ಜೀವನದಲ್ಲಿ ಇಂಥ ಸತ್ಸಂಗ ಪ್ರಾಪ್ತವಾದದ್ದೇ ನಮ್ಮ ಭಾಗ್ಯ ಅಂತ ಹೇಳಬೇಕು. ಆದ್ದರಿಂದ ಅದರಲ್ಲಿಯೂ ಕೆಲವು ಕಡೆಗೆ ಏನಂತಾರೆ ಅಂದರೆ ಶಾಸ್ತ್ರೇಷು ಗೀತಾರಮ್ಯ ತತ್ರರಮ್ಯ ಪಂಚದಶೋಧ್ಯಾಯ ತತ್ರ ಶ್ಲೋಕ ಚತುಷ್ಟಯಂ ಅಂತ ಹೇಳ್ತಾರೆ. ಶಾಕುಂತಲ ನಾಟಕದ ಬಗ್ಗೆನೂ ಹಿಂಗೆ ಹೇಳ್ತಾರೆ, ಕಾವ್ಯೇಶು ನಾಟಕಂ ರಮ್ಯಂ ತತ್ರ ರಮ್ಯ ಶಕುಂತಲ ತತ್ರ ಶ್ಲೋಕ ಚತುಷ್ಟಯಂ ಅಂತ ಹೇಳ್ತಾರೆ. ತತ್ರ ಚತುರ್ಥೋ ಅಂಕ ತತ್ರ ಶ್ಲೋಕ ಚತುಷ್ಟಯಂ. ಅದರಲ್ಲಿ ಮೊದಲಿದ್ದೇನು ಅಂದ್ರೆ ಯಾಶ್ಯತ್ಯದ್ಯ ಶಕುಂತಲೇ ಹೃದಯ ಸಂಸ್ಪೃಷ್ಟ ಮುತ್ಕಂಠಯ ಕಂಠಸ್ತಂಭಿತ ಬಾಷ್ಪವೃತ್ತಿ ಕಲುಷ ಚಿಂತಾಜಲಂ ದರ್ಶನ ವೈಕ್ಲವ್ಯಂ ಮಮತಾವದೀದೃಶಮಿ ಸ್ನೇಹಾದರಣ್ಯಮಸಃ ಪೀಡ್ಯಂತೆ ಗೃಹಿಣ ಕಥನ್ನ ತನಯ ವಿಶ್ಲೇಷ ದುಃಖೈ ನಮಯಿ. ಇದು ಮೊದಲನೇ ಶ್ಲೋಕ. ಇದ್ರ ಬಗ್ಗೆ ಅರ್ಥನ ಹೇಳಿದ್ದೀನಿ ಇನ್ನೊಂದ್ಸಲ. ಆಮೇಲೆ ಅರ್ಥಾತ್ ಕಾಳಿದಾಸನ ಕಾವ್ಯಗಳಲ್ಲಿ ಸಾಹಿತ್ಯದಲ್ಲಿ ಜಗತ್ ಪ್ರಸಿದ್ಧವಾಗಿರ್ತಕ್ಕಂಥ ಒಂದು ಭಾವ ಪಾತುನ್ನ ಪ್ರಥಮ ವ್ಯವಸ್ಥಿತ ಜಲಂ ಯುಷ್ಮಾಸು ಸಿಕ್ತೇಶು ಯಾ ನಾದತ್ತೇ ಪ್ರಿಯಮಂಡನಾಭವತಾಂ ಸ್ನೇಹೀನ ಯಾ ಪಲ್ಲವಂ ಅನ್ನುವಂಥ ಶ್ಲೋಕನು ಸಹಿತಿದೆ. ಹೆಂಗು ಹಂಗೇನಿದೆ ಅಂದ್ರೆ ಶಾಸ್ತ್ರೇಷು ಗೀತಾರಮ್ಯ ತತ್ರರಮ್ಯ ಪಂಚದಶೋಧ್ಯಾಯ ತತ್ರ ಶ್ಲೋಕ ಚತುಷ್ಟಯಂ ದ್ವಾವಿಮೌ ಪುರುಷವರೋಗೇ ಕ್ಷರಶ್ಚಾಕ್ಷರೇ ಚ ಕ್ಷರಸರ್ವಾಣಿ ಭೂತಾನಿ ಭೂತಸ್ಥೋಕ್ಷರ ಉಚ್ಯತೆ ಉತ್ತಮ ಪುರುಷಸ್ತನ್ಯ ಪರಮಾತ್ಮೇತ್ಯುದಾರ್ಹ ಯೋ ಲೋಕತ್ರಯ ಮಾನುಷ್ಯ ವಿವರ್ತವ್ಯೇ ಈಶ್ವರ ಯಸ್ಮಾತ್ಕ್ಷರಮತೀತೋಹಂ ಅಕ್ಷರಾದ ಪಿಚೋತ್ತಮ. ಅರ್ಥಾತ್ ಇನ್ನು ಈ ಶ್ರೀ ರೀತಿಯಾಗಿರ್ತಕ್ಕಂಥ ನಾಲ್ಕು ಶ್ಲೋಕಗಳು. ಆದರೆ ಆಧ್ಯಾತ್ಮಿಕ ವಿಚಾರಗಳ ದೃಷ್ಟಿಯಿಂದ ಮತ್ತು ಅರ್ಥಾತ್ ಏನು ಅಂದ್ರೆ ಆ ದೃಷ್ಟಿಯಿಂದ ತಿಳ್ಕೋಬೇಕಾಗಿರೋ ವಿಚಾರಗಳ ದೃಷ್ಟಿಯಿಂದಲೂ ಒಂಬತ್ತನೇ ಅಧ್ಯಾಯಗಳನ್ನು ಅತ್ಯಂತ ಮಹತ್ವಪೂರ್ಣವಾಗಿರ್ತಕ್ಕಂಥ ಮಹಾರಾಜರು ಅದನ್ನು ಒಂಬತ್ತನೇ ಅಧ್ಯಾಯ ಬಹಳ ಮಹತ್ವ ಕೊಡ್ತಾ ಇದ್ರು. ಅರ್ಥಾತ್ ಏನು ಅಂದ್ರೆ ಅದರಲ್ಲಿ ಜ್ಞಾನ ಕರ್ಮ ಭಕ್ತಿ ಮತ್ತು ಭಗವಂತನ ಒಂದು ನಿಜವಾದ ಸ್ವರೂಪವನ್ನ ಅತ್ಯಂತ ಮಾರ್ಮಿಕವಾಗಿ ವರ್ಣನೆ ಮಾಡಿರ್ತಕ್ಕಂಥದ್ದು. ಜ್ಞಾನೇಶ್ವರ ಮಹಾರಾಜರು ಸಂಜೀವನಿ ಸಮಾಧಿ ತಗೋಬೇಕಾದನ್ನು ಅವರೇನು ಆ ಮುಂದೆ ಒಂಬತ್ತನೇ ಅಧ್ಯಾಯವನ್ನೇ ತೆಗೆದಿಟ್ಟಿದ್ರು ಅಂತ ಹೇಳ್ತಾರೆ. ತಾತ್ಪರ್ಯ ಏನು ಅಂದ್ರೆ ಇಂಥ ಒಂದು ಒಂಬತ್ತನೇ ಅಧ್ಯಾಯವನ್ನು ನಾವು ಕಳೆದ ಎರಡು ತಿಂಗಳಿಂದ ಚಿಂತನೆ ಮಾಡ್ತಾ ಇದ್ದೀವಿ. ಒಂದೊಂದು ಹೂವಿಗಳ ಅರ್ಥವನ್ನ ಅನೇಕ ಜನರು ಇದರಲ್ಲಿ ಬಹಳಷ್ಟು ಅಧ್ಯಯನ ಮಾಡಿದವರು ಚಿಂತನೆ ಮಾಡಿದವರು
ಅದೇ ರೀತಿಯಾಗಿ ಅದರನ್ನ ಅನುಷ್ಠಾನ ಮಾಡಿದವರು, ಅದೇ ರೀತಿಯಾಗಿ ಸಾಕ್ಷಾತ್ಕಾರ ಮಾಡಿಕೊಂಡಿರ್ತಕ್ಕಂಥವ್ರು ಇವರೆಲ್ಲರೂ ಅದನ್ನು ಬಹಳ ಅತ್ಯಂತ ಏನು ಅಂದ್ರೆ ಅತ್ಯಂತ ಅರ್ಥಾತ್ ಅದನ್ನು ಸೂಕ್ಷ್ಮವಾಗಿ ಅದನ್ನೆಲ್ಲ ವರ್ಣನೆ ಮಾಡಿರ್ತಾರೆ. ಅದು ನಾವು ನಮ್ಗೆ ತಿಳಿದಷ್ಟು ಮಟ್ಟಿಗೆ ಸ್ಥೂಲವಾಗಿ ಅದ್ರ ಬಗ್ಗೆ ಎಲ್ಲ ಅದನ್ನು ನಾವು ಸಹ ನೋಡ್ಕೋತ ಹೋದ್ರೆ ಸಾಕು. ಅರ್ಥಾತ್ ಏನು ಅದರಿಂದಲೂ ಸಹಿತ ನಮಗೆ ಏನಾಗ್ಲಿಕ್ಕೆ ಸಿಕ್ಕಿದೆ ಅಂದ್ರೆ ನಮ್ಮ ಕಾರ್ಯ ಸಿದ್ಧ ಆಗ್ಲಿಕ್ಕೆ ಸಿಕ್ಕಿದೆ. ಮುಖ್ಯವಾಗಿ ನಮ್ಗೆ ಏನಾಗ್ಬೇಕಪ್ಪ ಅಂದ್ರೆ ಎಲ್ಲ ನಿನ್ನೆ ಹೇಳಿದ್ರು ಹೇಗಾದ್ರೂ ಮಾಡಿ ನೀವೇನ್ ಮಾಡ್ರಿ ಅಂದ್ರೆ ಭಕ್ತಿಯನ್ನ ಹೊಂದ್ರಿ. ಏನಾದ್ರೂ ಮಾಡಿ ನೀವು ಏನ್ ಮಾಡ್ಬೇಕು ಅಂದ್ರೆ ಭಕ್ತಿಯನ್ನು ಹೊಂದಬೇಕು ಅಂತ ತಿಳ್ಕೊಂಡು ಭಕ್ತಿಯನ್ನ ಪಡ್ಕೋಬೇಕು. ಅದಕ್ಕೆ ಹಿಂಗ ಹಂಗ ಅಂತ ತಿಳ್ಕೊಂಡೇನಿಲ್ಲ. ನಿನ್ನ ಓವಿಯಲ್ಲಿ ಹೇಳಿದ್ರು ಜ್ಞಾನೇಶ್ವರ ಮಹಾರಾಜ ಏನು ಅಂದ್ರೆ ಏನಾದ್ರೂ ಮಾಡ್ರಿ, ಆದ್ರೆ ಏನದ ಅಂತಂದ್ರೆ ನನ್ನನ್ನ ಭಜಿಸಿರಿ ಅಂತ ತಿಳ್ಕೊಂಡು ಹೇಳಿದ್ರು. ನೀವು ಇದನ್ನ ಮಾಡ್ರಿ ಅದನ್ನ ಮಾಡ್ರಿ ಅನ್ನುವಂತಹ ನಮ್ದೇನು ಆಗ್ರಹ ಇಲ್ಲ. ಆದ್ರೆ ಏನಾದ್ರೂ ಒಂದು ಮಾಡಿ ನೀವೇನ್ ಮಾಡ್ಬೇಕು ಅಂದ್ರೆ ಒಟ್ಟಿನಲ್ಲಿ ನೀವು ಭಗವಂತನ ಭಗವತ್ ಪರಾಯಣರಾಗಬೇಕು. ಈ ಜನ್ಮದಲ್ಲಿ ನಾವು ಭಗವತ್ ಪರಾಯಣರಾದಿವಿ ಅಂದ್ರೆ ನಮ್ಮ ಜನ್ಮ ಸಾರ್ಥಕ ಆಗಿ ಹೋಗ್ತದೆ ಅಂತ ಹೇಳಿ ಉದ್ದ ಎಲ್ಲದರೊಳಗೂ ಯಾವುದ್ರೊಳಗೂ ಏನೂ ಏನಿಲ್ಲ ಅಂದ್ರೆ ಸಮಾಧಾನ ಇಲ್ಲ, ಯಾವುದ್ರೊಳಗೂ ಏನು ಆಗ್ತಾನೇ ಇಲ್ಲ. ಉಳಿದ ಎಲ್ಲಾ ಉಪಗ್ರಹಗಳಲ್ಲಿ ಏನು ಅರ್ಥಿಲ್ಲ. ಆದ್ರೆ ಕೇವಲ ಭಗವಂತನ ಭಕ್ತಿ ಮಾಡಿದ್ರೆ ಮಾತ್ರ ನಮ್ಮ ಜೀವನ ಸಾರ್ಥಕ ಆಗ್ತದೆ ಅನ್ನೋ ದೃಷ್ಟಿಯಿಂದ ಹೇಳಿದ್ರಿ ಅಂತಂದ್ರೆ ಹಳ್ಳ ಕೊಳ್ಳವೆನ್ನುವರು ಅಲ್ಲಿಯವರೆಗೆ ಗಂಗೆಯನ್ನು ಸೇರುವವರೆಗೆ ಅನಂತರ ಸಂಪೂರ್ಣವಾಗಿ ಗಂಗಾ ರೂಪವಾಗುವುದು ಎಷ್ಟು ಪ್ರಕಾರದ ಒಂದು ಉದಾಹರಣೆಗಳಿಂದ ಹೇಳ್ತಾರೆ. ಅಥವಾ ಅನ್ಯ ಕಾಷ್ಟ ಹಾಗೂ ಚಂದನ ಹೀಗೆ ಮಾಡುವರು ವಿಭಾಜನ ಆಗದವರೆಗೆ ದಹನ ಅಗ್ನಿಯಲ್ಲಿ ಅದರಂತೆ ಕ್ಷತ್ರಿಯ ವೈಶ್ಯ ಸ್ತ್ರೀಯರು ಅಥವಾ ಶೂದ್ರಂತೆ ಮುಂತಾದವರು ಜಾತಿಯಿಂದ ಬೇರೆಯಾಗಿರುವರು ನನ್ನನ್ನು ಹೊಂದುವವರೆಗೆ ಜಾತಿ ವ್ಯಕ್ತಿ ಶೂನ್ಯವಾಗುವುದಾಗ ಭಾವನೆಯಿಂದ ನನ್ನಲ್ಲಿ ಐಕ್ಯವಾದಾಗ ಉಪ್ಪಿನ ಕಣ ಹಾಕಿದಂತಾಗುವುದಾಗ ಸಮುದ್ರದೊಳಗೆ ಅರ್ಥಾತ್ ಏನಂದ್ರೆ ಅವ್ನು ನನ್ನನ್ನು ಬಂದು ಸೇರಿಬಿಟ್ಟ ಅಂದ್ರೆ ಮುಗಿದೋಯ್ತು. ಅವನು ಏನದು ಅನೇಕ ಲಕ್ಷಾನುಗಟ್ಟಲೆ ಜನ್ಮವನ್ನು ಪಡ್ಕೊಂಡು ಬಂದು ಅವನು ಈ ಜನ್ಮದಲ್ಲಿ ಏನಾದ ಅಂದ್ರೆ ಸಾರ್ಥಕ ಆದ. ಹೆಂಗು ಹಂಗೆ ಹೇಳಿದ ಅಂತಂದ್ರೆ ಈ ರೀತಿಯಾಗಿರ್ತಕ್ಕಂಥ ನಾನೇ ಮೋಕ್ಷ ಸ್ವರೂಪ ಸ್ಥಿತಿ ಯಾವುದೇ ಮಾರ್ಗದಿಂದ ನನ್ನ ಪ್ರಾಪ್ತಿ ಅರ್ಥಾತ್ ಇದೇನನ್ನು ಹೇಳಿದ ಯಾವುದೇ ಮಾರ್ಗದಿಂದ ನನ್ನ ಪ್ರಾಪ್ತಿ ಭಕ್ತಿ ವಿಷಯಾಸಕ್ತಿ ಅಥವಾ ವಿರಕ್ತಿ ಅಥವಾ ದ್ವೇಷವೃತ್ತಿ ಒಬ್ಬೊಬ್ಬರು ಒಂದೊಂದರ ಪರಾಕಾಷ್ಠದಿಂದ ಭಗವಂತನ ಪಡ್ಕೊಂಡ್ರು. ಕೆಲವರು ಏನ್ ಮಾಡಿದ್ರು ಅತ್ಯಂತ ಭಕ್ತಿಯಿಂದ ಆ ಭಗವಂತನನ್ನು ಪಡ್ಕೊಂಡ್ರು. ಇನ್ನು ಕೆಲವರು ಏನ್ ಮಾಡಿದ್ರು ಅಂತಂದ್ರೆ ವಿಷಯಾಸಕ್ತಿಯಿಂದ ಗುಪ್ಪಿಕಾಸ್ತ್ರೀಯರಾದಿಗಳೆಲ್ಲ ವಿಷಯಾಸಕ್ತಿಯಿಂದ ಪಡ್ಕೊಂಡ್ರು. ಅರ್ಥಾತ್ ಕೆಲವರು ವಿರಕ್ತಿಯಿಂದ ಪಡ್ಕೊಂಡ್ರು, ಕೆಲವರು ದ್ವೇಷವೃತ್ತಿಯಿಂದ ಪಡ್ಕೊಂಡ್ರು. ಆದ್ರಿಂದ ಅರ್ಜುನ ನೋಡು ನೀನು ಬಂಧುವುದಕ್ಕಾಗಿ ನನ್ನನ್ನು ಉಪಾಯಗಳಿಗೇನು ಅಭಾವವಿಲ್ಲ. ಆದ್ರಿಂದ ಅರ್ಜುನ ನಿನ್ನನ್ನು ಬಂಧುವುದಕ್ಕಾಗಿ ನಿನಗೆ ಏನೇನು ಉಪಾಯಗಳಿಗೆ ಆದ್ರಿಂದ ಎಷ್ಟು ಪಿಂಡಗಳು ಅಷ್ಟಿನವ ಅಂತಂದ್ರೆ ಉಪಾಯಗಳಿವೆ. ಪ್ರತಿಯೊಬ್ಬರಿಗೂ ಅವರದೇ ಆಗಿರ್ತಕ್ಕಂಥದ್ದು ಒಂದು ಉಪಾಯ. ನಿಯಮಾವಳದಲ್ಲಿದ್ದಾಗ ನಾವು ಅಲ್ಲಿ ವಿಶ್ವನಾಥ ಬ್ರಹ್ಮಚಾರಿ ದೇವರು ಅವ್ರೇನು ಬಹಳ ಯಾರಿಗೂ ಏನು ಹೇಳ್ತಿದ್ದಿಲ್ಲ. ಅದನ್ನ ಮಾಡ್ರಿ, ಇದನ್ನ ಮಾಡ್ರಿ, ಹಂಗ್ ಮಾಡ್ರಿ, ಹಿಂಗ್ ಮಾಡ್ರಿ ಅಂತ ಏನ್ ಹೇಳ್ತಿದ್ದಿಲ್ಲ. ಏನ್ ಹೇಳ್ತಿದ್ರು ಅಂದ್ರೆ ಯಾರು ಬಂದು ಕೂತ್ಕೊಂಡು ಅವರು ಮಹಾರಾಜ ಅವ್ನು ಕ್ಯಾ ಕಣ್ಣತಿ ಸಾಧನ ಕೈಸೆ ಕಣ್ಣತಿ ಕ್ಯಾ ಸಾಧನ ಕಣ್ಣ ಅವಿ ಕ್ಯಾ ಕರ್ರೆ ಅಂತ ಕೇಳ್ತಾರೆ. ಅಭಿ ತೋ ಕ್ಯಾ ಹೇ ಸಮಯದೇ ಅಪ್ನೇ ಸ್ನಾನ ಸಂಧ್ಯಾ ಕರ್ತೆ ಅವ್ರ ಪೂಜಾ ಬಾರಿ ಹನುಮಾನ್ ಚಾಲೀಸ ಅವರೆಲ್ಲ ಪಾಠ ಕರ್ತೆ ಅವ್ರ ಶಾಮ್ ಐಸೆ ಮಹಾಭೂತಿ ದರ್ಶನ ಕರ್ತೆ ಅಚ್ಛಾ ಕೋಯ್ ಬಾತ್ ಐಸೆ ಕರ್ತೆ ಅವ್ ಅರ್ಥಾತ್ ಏನು ಏನ್ ಮಾಡಿ ಕತ್ತೀಯೋ ಅವ್ರು ಬ್ಯಾರೆ ಏನ್ ಹೇಳತ್ತಿದ್ದಿಲ್ಲ. ಏನ್ ಮಾಡಿ ಕತ್ತೀಯೋ ಅದನ್ನ ಮಾಡಿಕೊತ ಹೋಗು. ಯೋ ಯೋ ಯಾಮ ಯಾಮ ತನು ಭಕ್ತ್ಯ ಶ್ರದ್ಧೆಯಾ ಕರ್ತು ಇಚ್ಛತಿ ತಸ್ಯ ತಸ್ಯ ಆಶಯಾಂ ಶ್ರದ್ಧಾಂ ತಾಮೇವ ವಿಧಸಾಮ್ಯಹಂ. ಯಾರ್ಯಾರಿಗೆ ಏನೇನು ಯಾವ್ಯಾವ ಭಾವದಿಂದ ಭಗವಂತನನ್ನು ಭಜಿಸ್ಬೇಕನ್ನಿಸ್ತದನೋ
ಅವರು ಅದನ್ನೇ ಅಷ್ಟು ಮಾಡ್ಕೊಂಡು ಹೋಗ್ಬೇಕು ಅಂದ್ರೆ ಒಂದೇ ಶ್ವಾಸ ತನಕ ಅದನ್ನ ಮಾಡ್ಕೊಂಡು ಹೋದ್ರು ಅರ್ಥ ಸಾಕು. ಅರ್ಥಾತ್ ಇನ್ನು ಬರೀ ನಾವು ಏನ್ ಮಾಡೋದಪ್ಪ, 24 ತಕ್ಷಣ ಸ್ನಾನ ಮಾಡಿರೋದಕ್ಕೆ ಒಂದ್ಸಲ ಇಂದ ದೇವರಿಗೆ ಒಂದು ಸಾಷ್ಟಾಂಗ ನಮಸ್ಕಾರ ಹಾಕ್ತೀವಿ ಅಂತ ಅಂದ್ರೂ ಸಹಿತ ಆ ಸಾಷ್ಟಾಂಗ ನಮಸ್ಕಾರವನ್ನು ನಾವು ಮನುಷ್ಯರು ಮನೆಯವರೆಗೂ ಅಕಸ್ಮಾತ್ ನಿಷ್ಠೆಯಿಂದ ಹಾಕಿದ್ದಾದ್ರೆ ಅದೇ ಸಮಯದಾಗ ಅಕಸ್ಮಾತ್ ನಮ್ಮನ್ನು ಭಗವಂತ ಕರೀಲಿಕ್ಕೆ ಬಂದ್ರ ನಿನ್ನ ಆಯುಷು ಮುಗೀತು ನಡಿ ಇನ್ನ ಅಂದ್ರ ತಡಿ, ಇವತ್ತಿನ ಒಂದು ಸಾಷ್ಟಾಂಗ ಬಂದದ ಅದನ್ನ ಹ್ಯಾಕ್ ಬರ್ತೀನಿ ಅನ್ನುವಷ್ಟು ನಮ್ದಿರ್ಬೇಕು ಅಂದ್ರೆ ಸಾಧನೆಯ ಒಂದು ನಿಷ್ಠೆ ಅನ್ನುವಂತಹದ್ದಿರ್ಬೇಕು. ನಾವು ಓರನೇ ಒಳಗೆ ಏನ್ ಮಾಡ್ತೀವಿ ಅಂದ್ರೆ 15 ದಿವಸ 15 ದಿವಸ ಮಾಡಿದ್ರು ಪುಣ್ಯನ ಓರನೇ ಹೊರತು ದೊಡ್ಡ ಪ್ರಮಾಣದಲ್ಲಿ ಒಂದು 8 ದಿವಸ ಮಾಡಿದವರನ್ನ 9 ದಿವಸದಿಂದ ಏನಾಗ್ತದೆ ಸಣ್ಣಾಗಿ ಇಡ್ಕೋದು ಬಂದು ಕೊನೆಗೆ ಮತ್ತೆ ಯಥಾಸ್ಥಿತವಾಗಿ ಉಳಿದು ಬಿಡ್ತೀವಿ. ಆದ್ರಿಂದ ಏನಾಗುದಿಲ್ಲ ಅಂದ್ರೆ ಸಾಧನೆಯ ಗಾಢತೆ ಬರುವುದಿಲ್ಲ. ಯಾವ ಸಾಧನೆಯೂ ಹಿಂಗಿಲ್ಲ ಏನು ಅಂದ್ರೆ ನಾವು ನಿರಂತರವಾಗಿ ಮಾಡ್ಕೋತ ಹೋದ್ರೆ ಅದು ಅದ್ರೊಳಗೆ ಸೂಕ್ಷ್ಮವಾಗಿ ಅದು ಬೆಳ್ಕೋತ ಹೋಗಂಗಿಲ್ಲ ಅನ್ನುವಂತಹದ್ದಿಲ್ಲ. ಏನೋ ಬಂದೇನು ಅಂದ್ರೆ ಸಾಧನೆಯ ಒಂದು ನಿಧಾನವಾಗಿ ಅದ್ರೊಳಗೆ ಏನಾದರೂ ಪ್ರಗತಿ ಆಗಿಯೇ ಆಗ್ತದೆ. ಹಾಗಂದ್ರೆ ಇಲ್ಲಿಕ್ಕೇನೆ ಶಕ್ತಿ ಇಲ್ಲ. ಉದಾಹರಣೆ ಮಾನಸ ಪೂಜಾ ಮಾಡೋದು ಅಥವಾ ಏನೋ ದೇವರ ನೈವೇದ್ಯ ತೋರಿಸ್ತೀವಿ, ನೈವೇದ್ಯ ತೋರಿಸಿದ ಕೂಡಲೇ ನಾ ನೈವೇದ್ಯ ನಾವು ಹಿಂದೆ ತೋರಿಸೋಲ್ವ. ಆ ತೋರಿಸೋದನ್ನ ನಿರಂತರವಾಗಿ ನಾವು ಮಾಡ್ಕೋತ ಹೋದ್ರೆ ಅದು ಪ್ರತ್ಯಕ್ಷ ಭಗವಂತನ ಮುಂದೆ ನಮ್ಮ ಮುಂದೆ ಕೂತ ನೈವೇದ್ಯ ಸ್ವೀಕಾರ ಮಾಡ್ಬೋದು. ಅಲ್ಲಿವರೆಗೂ ಏನಿದೆ ಅಂದ್ರೆ ಭಗವಂತ ಯಾವಾಗಲೂ ನಮ್ಮ ಅಂತಃಕರಣದ ಭಾವನೆಗಳ ಕಡೆಗೆ ನೋಡ್ತಿರ್ತಾನೆ, ಹೊರತು ನಮ್ಮ ಕೃತಿಗಳ ಕಡೆಗೆ ಅವೇನು ನೋಡೋದಿಲ್ಲ. ಕೃತಿಗಳ ದೇನ್ ಹೊಟ್ಟಿದ್ರು ಅವನಿಗೆ ಎಂತೆಂತಹ ಕೃತಿಗಳನ್ನು ಮಾಡವ್ರೆ ಏನಾಗ್ಯದ ಅಂದ್ರೆ ಟಿಪ್ಪರ್ದಾಗ ಅವರು ಹೋಗಿರ್ತಾರೆ ಅಂದ್ರೆ ಭಾವ ಮುಖ್ಯ ಅನ್ನೋ ದೃಷ್ಟಿಯಿಂದ. ಅರ್ಥಾತ್ ಏನು ಅಂದ್ರೆ ಹೇಳ ಅವ್ನು ಶೂದ್ರಾಗಿರ್ಲಿ ಅವ್ನು ಚಾಂಡಾಲಾಗಿರ್ಲಿ ಇಲ್ಲಿ ತನಕ ಏನು ಅಂದ್ರೆ ಇಲ್ಲಿ ಹೇಳ್ತಾರ. ಆದ್ದರಿಂದ ಅರ್ಜುನ ಪಾತಕರು ವೈಶ್ಯ ಶೂದ್ರ ಸ್ತ್ರೀಯರು ನನ್ನನ್ನು ಭರಿಸಿ ಅವರೆಲ್ಲರೂ ನನ್ನನ್ನೇ ಹೊಂದುವರು. ಇಷ್ಟ ಅಲ್ಲದ ಪ್ರಾಣಿ ಮಾತ್ರಗಳು ಪ್ರಾಣಿಯಾಗಿದ್ದು ನಡೀತದ. ಇವನ್ ಮನುಷ್ಯರು ಅಷ್ಟೇ ಅಲ್ಲ, ಅರ್ಥಾತ್ ಏನು ಅಂದ್ರೆ ಪ್ರಾಣಿಗಳು ಸಹಿತ ನನ್ನನ್ನು ಏನು ಅಂದ್ರೆ ಪಡ್ಕೊಳ್ಳಿಕ್ ಶಕ್ಯವ ಅನ್ನುವಂತ ಮಾತನ್ನು ಹೇಳಿದ. ಆದ್ರಿಂದ ಈಗೇನು ಹೇಳ್ತಾರ ಅಂದ್ರೆ ಅಂದ ಬಳಕ ಹಿಂಗಿರುವಾಗ ಅರ್ಥಾತ್ ಏನು ಅಂದ್ರೆ ಸ್ತ್ರೀಯೋ ವೈಶ್ಯ ತಥಾ ಶೂದ್ರ ಸ್ಥೇಪ್ಯಾರತಿ ಪರಾಂಗತಿ ಅಂತಿದ್ದಾಗ ಕಿಂ ಪುರಬ್ರಾಹ್ಮಣ ಪುಣ್ಯ ಭಕ್ತ ರಾಜಥಾ ಅನಿತ್ಯಂ ಅಸುಖಂ ಲೋಕಂ ಇಮಂ ಪ್ರಾಪ್ಯ ಭಜಸ್ವಾಂ. ನಾನು ಯಾವಾಗಲೂ ಪ್ರವಚನ ಒಂದು ಮಾತು ಹೇಳ್ತಿದ್ದೆ, ಎರಡು ವಾಕ್ಯ ಏನದನು ನಮ್ಮ ಮನೆ ಬಾಡಿ ಮ್ಯಾಲೆ ಬರಲಿರ್ಬೇಕು. ಒಂದೇನು ಅಂದ್ರೆ ಆತ್ಮನ್ಯಮಾತ್ಮನ ಪುಷ್ಟ ಸ್ಥಿತಪ್ರಜ್ಞೆ ಸದೃಷ್ಟೆ. ಯಾವನಿಗೆ ತನ್ನ ಸಂತೋಷಕ್ಕಾಗಿ ಹೊರಗಿನ ಯಾವುದೇ ವಸ್ತು ವ್ಯಕ್ತಿ ಪರಿಸ್ಥಿತಿ ಬೇಕಾಗಿಲ್ಲೋ ಇಂಥದ್ದಿದ್ರೆ ನಮ್ಗೆ ಸುಖ ಆಗ್ತದೆ, ಹಿಂಗೆ ಆದ್ರೆ ಸುಖ ಆಗ್ತದೆ, ಇದನ್ನ ತಿಂದ್ರೆ ನಮ್ಗೆ ಸುಖ ಆಗ್ತದೆ, ಅಥವಾ ಹೇಳಿಪ್ಪ ಅಂದ್ರೆ ಇಂಥವರಿಂದನೇ ನನ್ಗೆ ಸುಖ ಆಗ್ತದೆ ಅನ್ನುವಂಥ ಯಾವುದೇ ಒಂದೇನಿಲ್ಲ ಅಂದ್ರೆ ಹೊರಗಿನ ವಸ್ತು ವ್ಯಕ್ತಿ ಪರಿಸ್ಥಿತಿ ಇಲ್ಲೋ ಅವನು ತನ್ನ ಸುಖದಲ್ಲೇ ತಾನು ಸುಖಿಯಾಗಿದ್ದಾನೆ. ಮಣ್ಣಾನ ಇವ್ರ ಬಗ್ಗೆ ಜೋಗ ಮಹಾರಾಜನ ಬಗ್ಗೆ ಅಂದು ಹೇಳಿದ್ದಾರೆ. ಅರ್ಥಾತ್ ಏನು ಅಂದ್ರೆ ಮಾಮಾ ದಾಂಡೇಕರ್ ಅವ್ರ ಪುಸ್ತಕದಲ್ಲಿ ಅವ್ರ ಗುರುಗಳು ಅವ್ರು ಜೋಗ ಮಹಾರಾಜರು ಅವ್ರ ಫೋಟೋ ಹಾಕಿ ಅವರು ಬರ್ತಾರೆ ಏನು ಅಂತಂದ್ರ ಅವರು ಆತ್ಮ ಸುಖ ನಿವಾಸಿ ತಮ್ಮ ಸುಖದಲ್ಲೇ ಇರ್ತಕ್ಕಂಥವ್ರು ಸ್ವಾನಂದ ಸುಖ ನಿವಾಸಿ ಅಂತ ಬರ್ತಾರೆ. ಸ್ವ ಆನಂದ ಅಂದ್ರೆ ತಮ್ಮದೇ ಆನಂದ ಅನ್ನುವಂತಹ ಸುಖದಲ್ಲಿ ವಾಸ ಮಾಡ್ತಕ್ಕಂಥವ್ರು, ಆನಂದದಲ್ಲಿ ವಾಸ ಮಾಡ್ತಕ್ಕಂಥವ್ರು. ಹಂಗ ನಮ್ಮ ಸುಖದಲ್ಲಿ ನಮ್ಗೆ ವಾಸ ಮಾಡ್ಲಿಕ್ಕೆ ಬರ್ಬೇಕು ಅಂದ್ರೆ ಅದಕ್ಕೆ ಪ್ರಾರಂಭದಲ್ಲಿ ಆಧಾರ ಏನಪ್ಪ ಅಂದ್ರೆ ಭಗವಂತ ನಾಮನ ಒಂದು ಆಧಾರ. ನಾಮಸ್ಮರಣೆ ಮಾಡ್ಕೋತ ಕಣ್ಣು ಮುಚ್ಕೊಂಡು ನಮ್ಮ ಕೊಲೆಯಾಗ ನಾವು ತಾಸು ಗಟ್ಟಲೆ ಕೂಡ್ಲಿಕ್ಕೆ ನಾವು ಅಭ್ಯಾಸ ಮಾಡಿಕೊಂಡ್ವಿ ಅಂದ್ರೆ ಆಮೇಲೆ ಏನಿಲ್ಲ ಅಂದ್ರೆ ನನಗೆ ನನ್ನ ಆನಂದವನ್ನು ನಾನು ನನ್ನೊಳಗೆ ಅನುಭವಿಸ್ಲಿಕ್ಕೆ ಹತ್ತೆ ಅಂತಂದ್ರೆ ಆಮೇಲೆ ಹೊರಗಿನ ಪ್ರಪಂಚದ ಒಂದು ಮಹತ್ವ ಅನ್ನೋದು ಹೋಗೇ ಬಿಡುತ್ತೆ. ಹೊರಗಿನ ಪ್ರಪಂಚದ ಕಡೆ ಲಕ್ಷ ಕೊಡ್ಬೇಕು ಅನ್ನುವಂತ ಭಾವನಾನ ಉಳಿದಿಲ್ಲ, ಪ್ರವೃತ್ತಿನ ಉಳಿದಿಲ್ಲ. ನಮಗೇನಾದ್ರೂ ಕಣ್ಣು ಮುಚ್ಚಿಕೊಂಡು ತಾಸು ಗಟ್ಟಲೆ ಕೂಡುವಂತ ಒಂದು ಪ್ರವೃತ್ತಿ ನಮ್ಮಲ್ಲಿ ಬೆಳೆದು ಬಂದ್ರೆ ಭಾವದಲ್ಲಿ ಅಂತ ಒಂದು ಭೂಮಿಕಾ ಅಂತ ಅಂದ್ರೆ ಅರ್ಥಾತ್ ಏನೋ ಅವಸ್ಥಾ ಬಂದ್ರೆ ನಮ್ಗೆ ಮತ್ತೆ ಹೊರಗಿನ ಪ್ರಪಂಚದ ಕಡೆ ಲಕ್ಷ ಕೊಡ್ಬೇಕಾದ ಕಾರಣ. ಆದ್ರಿಂದ ಹೇಳ್ತಾರೆ ಅಂದ್ರೆ ಏನು ಅಂದ್ರೆ ನನ್ನನ್ನು ಭಜಿಸೋದ್ರಿಂದಲೇ ಅವನಿಗೆ ಇಂಥ ಒಂದು ಇದು ಪ್ರೇ ಪಾತ್ರವಾಗ್ತಕ್ಕಂಥದ್ದು. ಆದ್ರಿಂದ
भगवंत ऐन अंतारंद्र किं पुनर्ब्राह्मण पुण्य भक्त राजर्षयस्तथ अनित्यं नामन्द्वाक्य वर्धने केळिदे अंद्रे आत्मन्नेवात्मन तुष्ट सिद्धप्रज्ञस्तदोच्यते इदु बहळ दोड्ड अवस्थे अद इदु सामान्य अवस्थे इल्ल तम्मोळग ताव स्वस्थ शांतवागि कुडुदु ಉಡುವುದು ಅನ್ನೋದೇನದನ್ನು ನಾವು ಯಾವಾಗ ಚಿತ್ರ ಕೂಗಿದ್ವಿ ನೋಡಿ ಅಲ್ಲಿ ಭಾವನದಿಂದ ಒಂದು 10 ಕಿಲೋಮೀಟರ್ ಮೇಲೆ ಒಂದು ಚಿತ್ರ ಅಂತ ಒಂದು ಊರು ಅಂತ ಹೇಳಿದ್ರು ಅವರು ಅರ್ಥಾತ್ ಏನು ಅಂದ್ರೆ 27 ವರ್ಷದಿಂದ ಒಂದು ಕಡೆ ಕೂತಾರ ಅಲ್ಲಿಂದ ಎದ್ದಿದ್ದೇ ಇಲ್ಲ ಮುಂದೆ ಗಿನ್ನಿಸ್ ರೆಕಾರ್ಡ್ 35 ವರ್ಷ ಕೂತಿದ್ರು ಅದ್ರ ಮೇಲೆ ಅವ್ರು ಗಿನ್ನಿಸ್ ರೆಕಾರ್ಡ್ ಅಂತ ನಾವು ಒಂದ್ಸಲ ಬಸ್ ನಾಗ ಹೋಗು ಮುಂದೆ ಎನ್ಎನ್ ಪಾಟೀಲ್ ಅವರು ನನಗೆ ಹೇಳಿದ್ರು ಯಾವ್ದೋ ಒಂದು ತೆಲುಗು ಪತ್ರ ವೈಫಲ್ಯ ಬಂದದಂತ ಯಾರೋ ಒಬ್ರು ಉತ್ತರ ಭಾರತದೊಳಗ 35 ವರ್ಷ ಒಂದು ಹಾಸಿ ಮೇಲಿಂದ ಎದ್ದಿದ್ದಿಲ್ಲ ಅವ್ರದ್ದು ಗಿನ್ನಿಸ್ ರೆಕಾರ್ಡ್ ಆಗಿದ ಅಂತ ಹೌದ್ರಿ ನಾನು ಅವ್ರು ನೋಡಿದ್ದೀನಿ ಅಂತ ಹೇಳಿದ್ನ ಅವ್ರ ಜೊತೆ ನಮ್ ಕೊಟ್ರು ಅದ ಅರ್ಥಾತಿ ಅಂಶ ಹಿಂಗ್ ಕೂತ್ಕೊಂಡಿದ್ರು ಅದೇನ ಅಲ್ಲ ಅವ್ರ ಆ ಜಗದಿಂದ ಹೇಳಾಗಿಲ್ಲ ಅಂದ್ರ ದೇಹ ಧರ್ಮಗಳು ಇಲ್ಲ ಅಂತ ದೇಹ ಧರ್ಮಗಳು ಇಲ್ಲ ಅನ್ನೋಕೆ ಒಂದು ಆಹಾರ ಸೇವನೆ ಎಷ್ಟಿರ್ಬೋದು ಅರ್ಥಾತ್ ಅಂತಿಂತ ಮುಖ್ಯವಾಗಿ ನನಗೆ ಏನ್ ಅನಿಸ್ತು ಅಂದ್ರೆ ಅಲ್ಲಿ ಅವ್ರ ಮುಂದೆ ಏನ್ ಮಾಡಿದ್ರು ದೊಡ್ಡ ಒಂದು ಹಾಲ್ ಕಟ್ಟಿದ್ರು ಅವರು ಅಲ್ಲೇನೆ ಒಂದು ಹಾಲ್ ಕಟ್ಟಾರ ಅದಕ್ಕೆ ಏನದ ಅಂದ್ರೆ ಟೈಲ್ಸ್ ಜೋಡಿಸಿದ್ರು ಆ ಇಡೀ ಹಾಲ್ಗೆ ಟೈಲ್ಸ್ ಜೋಡಿಸಿದ್ರೆ ಮಜಾ ಏನು ಅಂದ್ರೆ ಅವ್ರದ್ದು ಏನೊಂದು ಗಾದಿ ಹೇಳಿದ್ರು ಆ ಗಾದಿ ಬಿಟ್ಟು ಜೋಡಿಸಿದ್ರು ಗಾದಿ ಸೈಟ್ ತೆಗೆದಿದ್ದಿಲ್ಲ ಅಂಕಟ್ರ ಕೈ ಇತ್ತಾಕೊಂಡು ನಾವು ಟೈಲ್ಸ್ ಜೋಡಿಸ್ಕೊತೀವಿ ಅನ್ನುವ ಒಂದು ಸೈಟ್ ಇಲ್ಲ ಆ ಟೈಲ್ ಜೋಡಿಸುವಾಗ ಸಹಿತ ಅವ್ರ ಗಾದಿ ಹಚ್ಚೆ ಜೋಡಿಸ್ಕೊಂಡ್ಬಿಟ್ಟಾರ ಅವ್ರ ಗಾದಿ ಹೆಂಗದ್ರು ಹಂಗ ಅರ್ಥಾತ್ ಏನು ನನಗ ಅದಕ್ಕಿಂತ ಮುಖ್ಯವಾಗಿ ಏನ್ ಅನಿಸ್ತು ಅಂದ್ರೆ ನಮ್ಗೆ ಏನದ ಒಂದ್ 10 ನಿಮಿಷ ನಾವು ಕೋಲ್ಯಾಕ್ ಉಡುದ್ರಾಗನ ಯಾವಾಗ ಹೊರಗೆ ಹೋದೀವೋ ಯಾವಾಗ 4 ಮಂದಿ ಮಾರಿ ನೋಡೀವೋ ಯಾವಾಗ ಏನದ ಅಂದ್ರೆ ಇಲ್ಲದ ಎಲ್ಲರಿಗೂ ಉಸಾಬಳಿ ಮಾಡ್ಕೋತ ಅಡ್ಡಾಡೀವು ಅಂತ ನಮ್ಗೆ ಅನಿಸ್ತಿರ್ತದೆ ಆ ಮನುಷ್ಯ ಹೆಂಗ್ ಒಂದ ಕಡೆ ಕೂತಿರ್ಬಹುದು ಅಂತ ಆದ್ರಿಂದ ನಾವು ಭಾವನಗರದಿಂದ ಬಿಟ್ಟಾಗ ಬೆಳಿಗ್ಗೆ 4 ಗಂಟೆಗೆ 4 ಗಂಟೆ ಆಗಿರ್ಬೋದು 5 ಆಗಿರ್ಬೋದು ಅವಾಗ ಆ ಚಿತ್ರದಲ್ಲಿ ಆ ಸತ್ಪುರುಷದ ಶೆಡ್ಡಿನ ಮುಂದೆ ಹಾಕಿ ಹೊಂಟಿದ್ವಿ ನಾನು ಅವಾಗ ಮತ್ತೆ ನಾನು ಮತ್ತೆ ನೋಡಿದೆ ಒಬ್ಬ ಇಡೀ ಆ ಹಾಲ್ ನೋಡೋದು ಯಾರೂ ಇಲ್ಲ ಒಬ್ಬ ಶಾಂತವಾಗಿ ಕೂತ್ಕೊಂಡಿದ್ರು ಅವಾಗ ಕೂತ್ಕೊಂಡಿದ್ರು ಮಲ್ಕೊಳ್ದು ಬಹಳ ಕ್ವಚಿತ್ ಮಲ್ಕೊಳ್ತಿದ್ರು ಯಾವಾಗ ಒಂದ್ಸಲ ಸ್ವಲ್ಪ ಅರ್ಥಾತ್ ಮೋಸಂಬಿ ರಸ ಸಂತರಿ ರಸ ಹಿಂಗೆ ತುಂಬಬೇಕು ಅದು ಗಂಟು ತೊಯ್ಯು ಪೂರ್ತಿ ಕಷ್ಟ ಅದ ಅರ್ಥಾತ್ ಏನು ಅಂದ್ರೆ ತೀರ್ಥಾನು ಸೈತ ಏನ್ ಹೇಳ್ತಾರ ಅಂದ್ರೆ ಬಟ್ಟೆ ಹೋಗುವಷ್ಟು ಹೋಗಬಾರ್ದು ಅಂತ ಇವ್ರೇನು ಪಂಚಾಮೃತ ಗಟಗಟ್ಟು ಕುಡಿದು ಆ ತೀರ್ಥಗಳು ಮೂತ್ರ ಆಗಬಾರದು ಅಂತದ ಆ ತೀರ್ಥ ಎಷ್ಟು ತಗೋಬೇಕಪ್ಪ ಅಂದ್ರೆ ಒಂದು ಎರಡು ಕಡ್ಲಿ ಬ್ಯಾಳೆ ಮುಳುಗುವಷ್ಟು ತೀರ್ಥ ತಗೋಬೇಕು ಅಂತದ ಆ ತೀರ್ಥ ಏನಾಗ್ಬಾರ್ದು ಬಟ್ಟೆ ಹೋಗಿ ಅದ್ ಮುಂದೆ ಅಲ್ಲಿಂದ ಮುಂದೆ ಹೋಗಬಾರ್ದು ಅಂತ ಆದ್ರಿಂದ ಗಂಟು ತೊಯ್ಯು ಪೂರ್ತಿ ತೀರ್ಥ ತಗೋಬೇಕು ಅಂತ ಇರ್ತದ ಹೆಂಗ ಹಂಗ ಅವರು ಸಂತನ ಸಹ ಮೋಸಂಬಿನ ಸಹ ತಗೋತಿದ್ರು ನಮ್ಗೆ ಆಶ್ಚರ್ಯ ಏನಾಗ್ತು ಅಂದ್ರೆ ತಮ್ಮ ಪೂರ್ತಿಗೆ ಒಬ್ರು ಶಾಂತ ಕೂತ್ಕೊಂಡಿದ್ರು ನಮ್ಗೆ ಅನಿಸ್ತು ಆತ್ಮನ್ನೇ ವಾತ್ಮನ ತುಷ್ಟ ಸಿದ್ಧಪ್ರಜ್ಞಸ್ತದೇ ಅವರಿಂದ ಅವ್ರು ಎದ್ದ ಅಡ್ಡ ಎದ್ದು ನಾಲ್ಕು ಎದ್ದಿದ್ದೇ ಇಲ್ಲ ಹೋಗಿದ್ದೂ ಇಲ್ಲ ಎಲ್ಲೂ ಮಲ ಇಲ್ಲ ಮೂತ್ರ ಇಲ್ಲ ಸ್ನಾನ ಇಲ್ಲ ಇದು ಇಲ್ಲ ಹಂಗೆ ಇನ್ನೊಬ್ಬರನ್ನು ನೋಡಿದ್ದೆ ನಾನು ಇನ್ನಿಬ್ಬರು ಇನ್ನೂ ಇಬ್ಬರು ನೋಡಿದ್ದೆ ಏನು ಒಬ್ರು ಅಲ್ಲಿ ಕಾನ್ಪುರ್ ಹೋದಾಗ ಒಬ್ರಲ್ಲಿ ಮಲ್ಕೊಂಡಿದ್ರು ಓ ಸೋಯಾ ಹೂವ ಸಾಧು ಅಂತ ಪ್ರಸಿದ್ಧ ಆಗಿದ್ರೆ ಅವ್ರು ಏನ್ ಮಾಡ್ತಾರೆ ಬಟ್ ಊಟ ಮಾಡ್ತೀವಿ ಎದ್ದು ಕೂತು ಊಟ ಮಾಡೋದು ಮತ್ತೆ ಅಲ್ಲೇ ಮಲ್ಕೊಂಡು ಊಟ ಮಾಡೋದು ಮಲ್ಕೊಳ್ದು ಸಂಡಾಸಕ್ಕೆ ಹೋಗ್ತಿದ್ರು ಇಲ್ಲ ಗೊತ್ತಿಲ್ಲ ಆದ್ರೆ ಯಾವಾಗ ನೋಡಿದ್ರು ಮಲ್ಕೊಂಡಿರ್ತಿದ್ರು ದಿವಸಕ್ಕೆ ಒಂದ್ಸಲ ಹೋಗಿ ಬರ್ತಿರ್ಬೋದು ಬಹಳ ಅಂದ್ರೆ ಹೋಗಿ ಬಂದು ಮತ್ತೆ ಮಲ್ಕೊಂಡು ಕೆಲಸ ಇಲ್ಲ ಭರಿಸಿಲ್ಲ ತಿನ್ನು ಬಾಕಿ ಏನು ಹೆಚ್ಚಿದ್ದು ಯಾವಾಗಲೂ ಶಾಂತ ನಾವು ಅವ್ರು ನೋಡಿದೆ ಹೋಗಿದೆ ಅವ್ರ ಕೂತ್ಕೊಂಡಿದ್ದೆ ಕೇಳಿದೆ ಅವ್ರು ಅವ್ ಸುರೇ ಇರತ್ತೆ ಅವ್ ಕ್ಯಾ ಕರ್ನಾ ಕ್ಯಾ ಹೈ ದುನಿಯಾ ಮೇ ಹಮ್ಕು ಭಗವಾನ್ ಸಬ್ ಕುಚ್ ಕರ್ ರಖಾ ಹೈ ಫಿರ್ ಉಸ್ಮೇ ಹಮ್ಕು ಕರ್ನಾ ಕ್ಯಾ ಹೈ ಇಸ್ಲೇ ಹಮ್ ಲೇಟೆ ರಹೇಂಗೆ ಅಂತಂದ್ರು ವಾ ಅಂತಂದೆ ಭಗವಂತ ಎಲ್ಲ ಮಾಡ್ಯಾನ ಮತ್ತೆ ನಮ್ದೇ ನಮ್ಮ ಕೆತ್ತೆ ಬಿಜೆ ಮಾಡ್ಬೇಕಾಗಿದೆ ಅಂತ ಕಾರ್ಬಾರ ಇದ್ದಂತ ಕಾರ್ಬಾರ ಮಾಡ್ತೀವಿ ಭಗವಂತ ಎಲ್ಲ ರೆಡಿ ಇಟ್ಟಂತೆ ನಮ್ಗೆ ನಾವು ಏನಾದ್ರೂ ಮಾಡಬೇಕು ಅನ್ನುವಂತಹದ್ದು ನಿಜವಾಗಿಯೂ ಏನೂ ಇಲ್ಲ ಕರೆ ಅಂದ್ರೆ ಆದರೆ ಏನ್ ತಿಳ್ಕೊಂಡ್ಬಿಟ್ಟಿವಿ ನಾವು ಇದನ್ ಮಾಡಿದ್ರೆ ಹಂಗಾಗ್ತದೆ ಅದನ್ನ ಮಾಡಿದ್ರೆ ಹಿಂಗಾಗ್ತದೆ ಅಂದ್ರೆ ನಾವು ಒಂದು ಹೊಸ ಸೃಷ್ಟಿನ ಮಾಡೋರ ಜೊತೆ ಏನ್ ಮಾಡ್ತೀವಿ ಅಂದ್ರೆ ಮಾತಾಡ್ತೀವಿ ಆದ್ರಿಂದ ಅವರು ಸಹಿತ ಏನ್ ಮಾಡ್ತಿದ್ದಿಲ್ಲ ಅಂದ್ರೆ ಹೊಟ್ಟೆ ಎಲ್ಲಿ ಹೋಗ್ತೀವಿ ಇನ್ನೊಬ್ರನ್ನ ಏನ್ ನೋಡಿದ್ದೆ ಅಂದ್ರೆ ಬಡೋದಾದ್ರು ನೋಡಿ
ನಾವು ಬಡೋದಾ ಇನ್ನೂ ಅಲ್ಲಿ ನೋಡಿ ಧರ್ಮವನ್ನು ಹೇಳಿದ್ರು ಬಡೋದಾಕ್ ಹೋದಾಗ ಅಲ್ಲಿ ಹಾಸ್ಪಿಟಲ್ ನಮ್ಮನ್ನು ಅಡ್ಮಿಟ್ ಮಾಡಿದ್ರು ಹಾರ್ಟಿಂದ ಪ್ರಬಲ ತ್ರಾಸಾಗಿದೆ ಅಂತ ಅಡ್ಮಿಟ್ ಮಾಡಿದ್ರು. ಅವತ್ತು ಮಜಾ ಏನಂದ್ರೆ ನಮ್ಮನ್ನ ಅದೇ ಅಡ್ಮಿಟ್ ಮಾಡಿ ಐಸಿಯು ಮಲಗಿಸಿಬಿಟ್ಟಾರ. ಎಷ್ಟು ಸಲ ಹೇಳಿದ್ ನಾನು ಬಾತ್ರೂಮ್ ಹೋಗ್ಬೇಕು ಬಾತ್ರೂಮ್ ಅವ್ರ ಕಾರ್ಡ್ ನನ್ನ ಇಳಿಸ್ಲಿಕ್ಕೆ ತಯಾರಿಲ್ಲ. ಏ ಭಾಗಿದ್ವ ನೀವು ಇಲ್ಲಿಗೆ ಬಾಕು ಇಲ್ಲಿಂದ ಇಳಿಬೇಡ್ರಿ ಅಂತ. ಆಮೇಲೆ ನನಗೆಲ್ಲೇ ಬಾತ್ರೂಮ್ ಹೋಗ್ಬೇಕಾಗಿತ್ತು, ಒಂದಕ್ಕೆ ಹೋಗ್ಬೇಕಾಗಿತ್ತು, ಎರಡು ಸಲ ಏನು ಕೇಳುವಾಗ ದತ್ತರ ಡಾಕ್ಟರ್ ಬಂದ್ರು. ಅವ್ರು ಹೇಳಿದೆ ನಮಸ್ ಹೋಗ್ಬೇಕಾಗಿದ್ರಿ ಅಂತ ಹೇಳಿ ಮನೆಗೆ ಅವ್ರು ಡಾಕ್ಟರ್ ಏನು ಮಾಡಿ ಆಯ್ತು ಅಂತ ತಿಳ್ಕೊಂಡು ಅಲ್ಲಿ ಕೆಳಗೆ ಇಳಿಸಿದ್ರು. ಕೆಳಗೆ ಇಳಿಸಿ ಅದ್ರೊಳಗೆ ಏನು ಅಂತ ಇದನ್ನ ಮಾಡಿದ್ರೆ ಸುಮಾರು 1 ಲೀಟರ್ ಮ್ಯಾಲ ಆಗಿತ್ತು. ಡಾಕ್ಟರ್ ದತ್ತರ ಡಾಕ್ಟರ್ ಗಾಲ್ದಾದ್ರು ಬಂದ್ರಿ 1 ಲೀಟರ್ ಮ್ಯಾಲೆ ಹೆಂಗ್ ಬಾಳೆ ಕಳ್ಕೊಂಡೆ ಏನ್ ಮಾಡಿ ನಾವು ಇಳಿಯೇ ಬಿಡು ಮಾಡ್ಕೊಂಡು ಹಾಸಿಗೆ ಮಾಡ್ಕೋಬೇಕು ಒಂದು ಹೀಗಿಲ್ಲ ದಾಕ್ಷ ಭಾರಿ ತರ ಮಾಡ್ಬೇಕು ಒಂದು ಇಟ್ಕೋ ಅಲ್ಲಿ ಆ ದವಾಖಾನಿ ಒಳಗ ಅರ್ಥಾತ್ ಇನ್ನೊಬ್ರು ಸತ್ಪುರುಷ ಇದ್ದು ಒಂದು ಕೋಲ್ಯಾಗ ಆ ದವಾಖಾನಿ ಮುಖ್ಯ ಮಾಲಕ್ಕಿದ್ದ ಅವನ ಅವನು ಇಟ್ಕೊಂಡಿದ್ದ ಅವ್ರೊಂದು ಕೋಲ್ಯಾಗ ಕೂತಿತ್ತು. ಆ ಕೂಲ್ಯಾಗ ಏನೇನು ಇಲ್ಲ ಒಂದು ಬೇಂಚ್ ಇತ್ತ ಒಂದು ಮಾಡಿದೊಳಗೆ ಅವ್ರಿಗೊಂದು ಅವ್ರದೊಂದು ಕಮಾಂಡರ್ ಟೈಪ್ ಏನೋ ಒಂದಿತ್ತು. ನಾವು ನೀನು ಬಂದು ನೆನ್ಸಿದ್ರೆ ನೋಡಿದಿವಲ್ಲ ಆ ಬೆಂಚಿನ ಮೇಲೆ ತುದಿಗೆ ಕೂತ ತುದಿಗೊಂಡಿದೆ ಅದು ಅರುಣ್ ಕೂರ್ಸಿದ್ರಲ್ಲ ಹಂಗೆ ನಾವು ಬೆಂಚ್ ಪ್ರಚಂಡ ಬೆಂಚ್ ಅದ ಕಾಲು ಚಟ್ಕೊಂಡು ಕೆಳಗಿದ ಚೆನ್ನಾಗಿ ಕೂಡ್ಬೇಕಿಲ್ಲ ಅದೇನಿಲ್ಲ ಹಿಂಗ ಏನ್ ಮೈಮೇಲೆ ವಸ್ತು ಇಲ್ಲ ಇದೂ ಇಲ್ಲ ಒಂದೇನೋ ಸಾಮಾನು ಬಂದೆ ಸುತ್ತಕೊಂಡಿದ್ರು ತಂದಿದ್ದೀನಿ ಅಂತ ಹೇಳಿ ಅರ್ಥಾತ್ ಏನು ಅಂದ್ರೆ ಆತ್ಮನ್ನೇವ ಆತ್ಮನ ಪುರುಷ ಇಂಥವ್ ಸಾಕ್ಷ ಬಂದಿದ್ದೀನಿ. ತಾತ್ಪರ್ಯ ಏನು ಅಂದ್ರೆ ಅದು ನಮ್ಮ ಜೀವನದ ಆದರ್ಶ ಅದನ್ನೇ ನಾವು ಆಯುಷ್ಯದಲ್ಲಿ ಪಡ್ಕೋಬೇಕಾಯ್ತು. ಈ ಪ್ರಪಂಚದ ವಿಷಯಗಳಲ್ಲಿ ವಸ್ತು ವ್ಯಕ್ತಿ ಪರಿಸ್ಥಿತಿಗಳಲ್ಲಿ ಆನಂದ ಅನುಭವಿಸುವುದೇನದನ್ನು ಎಷ್ಟು ಪ್ರಮಾಣದಲ್ಲಿ ನಮ್ಗೆ ಹೊರಗಿನ ವಸ್ತು ವ್ಯಕ್ತಿ ಪರಿಸ್ಥಿತಿಗಳು ಬೇಕಾಗ್ತಾವನು ನನ್ನ ಸಂತೋಷಕ್ಕಾಗಿ ಅಷ್ಟು ಪ್ರಮಾಣದಲ್ಲಿ ನಾವು ದರಿದ್ರಿದ್ದೀವಿ ಅಂತ ತಿಳ್ಕೋಬೇಕು. ಪ್ಲೇಸರ್ಸ್ ಆರ್ ಪೀಪಲ್ ಯಾವ ಮನುಷ್ಯನೇ ಚಟ್ನಿ ಬಾಕಿರ್ತೀನಿ ಚಾಪಿ ಮ್ಯಾಲ ಗಡದ್ದಲ್ಲಿದ್ದಂತದನು ಅವನಂತ ಶ್ರೀಮಂತ ಯಾರು ಅಲ್ಲ. ಯಾವ ಮನುಷ್ಯನಿಗೆ ಬೇಕರಿ ಒಳಗಿಂದಾಗ್ಲಿ ಬೇಕಾಗ್ತಿಂದಾಗ್ಲಿ ಪಂಚ ಪಕ್ವಾನ್ ಉಂಡಾಗ್ಲಿ ಫೋನ್ ಗಾದಿ ಮ್ಯಾಲ ಒಳ್ಳೆ ನಿದ್ದೆ ಅವನಂತ ದರಿದ್ರ ಯಾರು ನನಗೆ ಇಂಥದ್ದೊಂದು ಬೇಕು ಅಂದಿವಿ ಅಂದ್ರೆ ನಾವು ದರಿದ್ರಾಗಿವಿ ಅಂತ ತಿಳ್ಕೊಳ್ಳೋ. ಆದ್ರೂ ತುಕಾರ ಮಹಾರಾಜರಿಗೆ ಪಾಂಡುರಂಗ ಹೇಳಿದ ತುಕಾರ ಏನಾದ್ರೂ ಕೇಳಿಕೊಡ್ತೀನಿ ಏನ್ ನಿನ್ನ ಹತ್ರ ಏನದ ಅಂತ ಕೇಳಬೇಕು ನಮ್ಗೇನ್ ಬೇಡ ಬೇಡಪ್ಪ ಅರ್ಥಾತ್ ಹೆಂಗು ಹಂಗೆ ಇಲ್ಲದ ಅಂತಂದ್ರೆ ಆತ್ಮನ್ನೇವಾತ್ಮನ ತುಷ್ಟ ಪ್ರಜ್ಞಸ್ತದೇ ಅಂದ್ರೆ ಈ ಅವಸ್ಥಾ ಬರ್ಬೇಕಾದ್ರೆ ಏನ್ ಮಾಡ್ಬೇಕು ಅನ್ನೋದನ್ನ ಈ ಶ್ಲೋಕದಾಗ ಹೇಳ್ತಾ ಇದ್ದಾರೆ. ಅನಿತ್ಯಂ ಅಸುಖಂ ಲೋಕಂ ಇಮಂ ಪ್ರಾಪ್ಯ ಭಜಸ್ವ ಮಾಂ. ಅನಿತ್ಯವಾಗಿರ್ತಕ್ಕಂಥದ್ದು ಅಸುಖ ಆಗಿರ್ತಕ್ಕಂಥ ಈ ಲೋಕವನ್ನು ಪಡ್ಕೊಂಡು ನೀವೇನ್ ಮಾಡ್ರಿ ಅಂದ್ರೆ ನನ್ನ ಭಜಸ್ ಮಾಂ ಭಜಸ್ವ ಮಾಂ ಅಂದ್ರೆ ನನ್ನನ್ನ ಸೇವಿಸು ಭಜಿಸು ನನ್ನನ್ನು ಆರಾಧಿಸು ನನ್ನನ್ನು ಪ್ರೇಮ ಮಾಡು ನನ್ನ ಸಂಬಂಧದಲ್ಲಿರು ನನ್ನ ಸಂಪರ್ಕದಲ್ಲಿರು ನನ್ನ ಪೂಜಾ ಅರ್ಚನೆ ಮಾಡು ನನ್ನ ಉಪಾಸನೆ ಮಾಡು ನನ್ನ ನಾಮಸ್ಮರಣೆ ಮಾಡು. ಅರ್ಥಾತ್ ಯಾವಾಗಲೂ ನೀ ನನ್ನನ್ನ ಕುರಿತೇ ನೀನು ಏನಾದ್ರೂ ಮಾಡ್ಕೊತ ಇರು. ಪ್ರಪಂಚವನ್ನು ಕುರಿತು ಮಾಡೋದು ಏನು ಅರ್ಥ ಇಲ್ಲ. ಆದ್ರಿಂದ ನೀನ್ ಯಾವಾಗಲೂ ಏನದ ನನ್ನನ್ನು ಕುರಿತೇ ಮಾಡು ಅಂತ ತಿಳ್ಕೊಂಡು ಹೇಳೋದನ್ನ ಅರ್ಥಾತ್ ಜ್ಞಾನೇಶ್ವರ ಮಹಾರಾಜರು ಇದಕ್ಕೇನೊಂದು ಅದ್ಭುತವಾಗಿರ್ತಕ್ಕಂಥ ಹೂವಿಗಳನ್ನು ಬರಲಾರು. ಅವನು ನಾವು ಶ್ರವಣ ಮಾಡೋಕ್ಕಿಂತ ಮುಂಚೆ ಆ ಮಹಾತ್ಮರಿಗೆ ಅತ್ಯಂತ ಅಂತಃಕರಣ ಪೂರ್ವಕವಾಗಿ ನಾವು ನಮಸ್ಕಾರ ಮಾಡಿ ಆಮೇಲೆ ಹೂವಿಗಳನ್ನು ನಾನು ಓದ್ತೀನಿ. ಅಲಂಕಾ ಪುರಿ ಪುಣ್ಯ ಭೂಮಿ ಪವಿತ್ರ ತಿಥೇ ನಾಗತೋ ಜ್ಞಾನ ರಾಜ ಸುಪಾತ್ರ ತಯಾ ಕವಿತಾ ಮಹಾಪುಣ್ಯ ರಾಶಿ ನಮಸ್ಕಾರ ಮಾಧಾ ಸದ್ಗುರು ಶ್ರೀ ಜ್ಞಾನೇಶ್ವರ ಸದ್ಗುರುನಾಥ ಮಹಾರಾಜ ಕೀ ಜೈ 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 ರಘುವೀರ ಸಮರ್ಥ. ಕಿಂ ಪುನರ್ಬ್ರಾಹ್ಮಣ ಪುಣ್ಯ ಭಕ್ತ ರಾಜರ್ಷಯಸ್ತಥ ಅನಿತ್ಯಂ ಅಸುಖಂ ಲೋಕಂ. ದುಃಖ ಅಂತ ಅಲ್ಲಿಲ್ಲ, ಅಸುಖ ಅಂದ್ರೆ ಸುಖದಂಗ್ ಕಾಣಿಸ್ತದೆ ಆದರೂ ಸುಖ ಇಲ್ಲ ಅನ್ನಂಗ ಅರ್ಥ. ಅನಿತ್ಯಂ ಅಸುಖಂ ಲೋಕಂ
ಇಮಂ ಪ್ರಾಪ್ಯ ವಿಜಸ್ವಮಾಂ. ಇಂಥ ಒಂದು ದುಃಖಮಯವಾಗಿರ್ತಕ್ಕಂಥ ಸುಖದ ಲೇಷಿಲ್ಲದೆ ಇರತಕ್ಕಂಥ ಕೇವಲ ಏನು ಅಂದ್ರೆ ಭ್ರಮೆ, ಸುಖದ ಭ್ರಮೆ ಉಳ್ಳಂತ ಮಹಾರಾಜರು ಹೇಳಿದ್ದನ್ನ ಜ್ಞಾನೇಶ್ವರ ಮಹಾರಾಜ್ ಮಹಾರಾಜರು ಹೇಳ್ತಾರೆ ಏನು ಅಂದ್ರೆ ಸುಖದ ಮುಸುಕಾಕೊಂಡು ಬರ್ತದೆ ಅನ್ನುವಂಥದ್ದು ಓವಿಯೊಳಗೆ ಹೇಳಿದ. ಇಮಂ ಪ್ರಾಪ್ಯ ಭಜಸ್ವಮಾಂ. ಇಂಥ ಒಂದು ಅರ್ಥಾತ್ ಜಗತ್ತಿನಲ್ಲಿ ಬಂದು ನಾವೇನ್ ಮಾಡ್ಬೇಕು ಅಂದ್ರೆ ಆ ಭಗವಂತನನ್ನೇ ಆರಾಧಿಸ್ಬೇಕು, ಅವಂಗ ನಾಮಸ್ಮರಣೆ ಮಾಡ್ಬೇಕು, ಅವಂಗ ಪೂಜೆ ಪುನಸ್ಕಾರ ಮಾಡ್ಬೇಕು. ನಾನು ಎಂಥವ್ ನೋಡಿರಿ, ಅರ್ಥಾತ್ 24 ತಾಸು ಭಗವಂತನ ವಿಷಯವಾಗಿನೇ ತತ್ಪರಾಗಿರ್ತಕ್ಕಂಥವ್ರನ್ನು ನೋಡಿದ್ವಿ. ನಾವು ಇದ್ರೊಳಗಿದ್ದಾಗ ಉಜ್ಜಯಿನಿ ಒಳಗಿದ್ದಾಗ ಅಲ್ಲೊಬ್ರು ಬರ್ತಿದ್ರು ಬೆಳಿಗ್ಗೆ ಪಾಪ 2:30 ಗಂಡೂರೊಳಗನ ಕ್ಷಿಪ್ರ ನದಿಯಲ್ಲಿ ಸ್ನಾನ ಮಾಡಿ ಭಸ್ಮಾರ್ತಿಗೆ ಬಂದು ಅಂದ್ರೆ ರಾತ್ರಿ ಸೇಜಾರ್ತಿ ಮೂಲಕ ಮನೆಗೆ ಹೋಗ್ತಿದ್ರು. ಅವ್ರು ಹೇಳ್ತವ್ರಿಗೆ ಅಲ್ಲೇ ಊಟ ತಗೊಂಡ್ ಬರ್ತಿದ್ರು, ಅಲ್ಲೊಂದ್ ಕಡೆ ಹಿಂದೊಂದ್ ಕಡೆ ಕೂತು ಊಟ ಮಾಡ್ತಿದ್ರು. ಮತ್ತೇನು ಏನ್ ಮಾಡ್ತಿದ್ರು ಅಂದ್ರೆ ಕಸ ಹುಡುಗುದು, ಒರೆಸುವುದು, ಅದನ್ನ ಮಾಡುದು. ಮಹಾಕಾಲೇಶ್ವರನಿ 24 ತಾಸು ಅಥವಾ ರಾತ್ರಿ ಅವ್ರು ಸೇಜಾರ್ತಿ ಆಗುವವರೆಗೂ ಬಾಗಿಲು ಬಂದಾಗುವವರೆಗೂ ಅದ್ರೊಳಗನೆ ವರ್ಷಾನಷ್ಟೇ ನಾನು ಅಲ್ಲಿದ್ದಾಗ 2 ವರ್ಷದೂ ನೋಡಿದೆ. ಅವ್ರೇನಂದ್ರೆ ಇಡೀ ದಿವಸ ಅದ್ರೊಳಗನೆ ಉಪಜೀವನದ್ದು ಅದನ್ನೇನು ಭಗವಂತನ ಅವರೆಲ್ಲ ವ್ಯವಸ್ಥೆ ಮಾಡ್ತಾನೆ. ಈ ರೀತಿಯಾಗಿ ಅವ್ರೇನು ಅಂದ್ರೆ ಗಂಧಾತೆ, ಆ ಮಹಾಕಾಲೇಶ್ವರನ ಇಷ್ಟಿಷ್ಟು ಗಂಧ ಬೇಕು ದಿನ, ಆ ಗಂಧಾತೆ ಕೊಡೋದು ಎಷ್ಟಂಕ ಗಂಧಾತೆ ಇದ್ದಿದ್ರು ಅಂತ ನಾನು ಮುಗುರಿ ಅದಕ್ಕೆ ಹೇಳ್ತೀನಿ. ಏನು ಕಲಿಸ್ಕೊಂಡಿ ಮಹಾರಾಜ, ಒಂದು ಗಂಧಾತೆ ತೆಗೆದುಕೊಡ್ರಿ, ಒಂದೇನಾದ್ರೂ ಒಂದು ಸೇವಾ ಅನ್ನುವಂತಹದನ್ನ ಕನಿಷ್ಠ ಮಣ್ಣೀರಲ್ಲೇ ತಂದಿಡುದಪ್ಪ. ಏನಾದ್ರೂ ಇಂಥದ್ದು ಒಂದು ನಾವು ಮಾಡಬೇಕು ಅನ್ನೋದನ್ನ ನಾವು ಇಟ್ಕೊಂಡು ಮಾಡಿದ್ರೆ ಅದೇ ಸಾಮಾನ್ಯವಾದ ವಿಷಯ ಆಗುವುದಿಲ್ಲ. ಅದರಿಂದ ಏನಾದ್ರೂ ಒಂದು ನಿರ್ಮಾಣ ಆಗೇ ಆಗುತ್ತೆ. ಏನೋ ಒಂದು ಇಂಥದ್ದು ಮಾಡಬೇಕು ಅನ್ನುವಂಥದ್ದನ್ನ ಇಟ್ಕೊಂಡು ನಾವು ಮಾಡಿದರೆ ಅದರೊಳಗಿಂದ ಏನಾಗ್ತದೆ, ಈ ರೀತಿಯಾಗಿ ನಾವು ಭಗವತ್ ಪರಾಯಣರಾಗಿರ್ಬೇಕು ಅಂತ ತಿಳ್ಕೊಂಡು ಹೇಳ್ತಾ ಇದ್ದಾರೆ. ಆದ್ದರಿಂದ ಭಜಸ್ವಮಾಂ, ನನ್ನನ್ನು ನೀನು ಆರಾಧಿಸು, ಉಪಾಸಿಸು, ಸೇವಿಸು. ಅಂದ ಮೇಲೆ ಪುಣ್ಯಶೀಲ ಬ್ರಾಹ್ಮಣ ಭಕ್ತನ ಹಾಗೂ ಋಷಿಯಂತೆ ಆಚರಣೆ ಮಾಡುವ ರಾಜರು ಉತ್ಕೃಷ್ಟಕ್ತಿ ಹೊಂದುತ್ತಾರೆ ಎಂಬುದರಲ್ಲಿ ಆಶ್ಚರ್ಯವೇನು. ಅನಿತ್ಯ ಹಾಗೂ ಸುಖಹೀನವಾದ ಈ ಮರ್ತ್ಯಲೋಕ ಪ್ರಾಪ್ತವಾಗಿರುವಾಗ ನೀನು ನನ್ನದೇ ಭಕ್ತಿ ಮಾಡು, ನೀ ನನ್ನನ್ನ ಕುರಿತು ನೀನೇನ್ ಮಾಡುವ ನನ್ನ ಭಕ್ತಿಯನ್ನೇ ಮಾಡು ಅಂತ ತಿಳ್ಕೊಂಡು ಹೇಳ್ತಾ ಇದ್ದಾರೆ. 4 ವರ್ಣಗಳಲ್ಲಿ ಛತ್ರ ಚಾಮರದಂತಿರುವರು. 4 ವರ್ಣಗಳಲ್ಲಿ ಛತ್ರ ಚಾಮರ ಮ್ಯಾಲೆ ಹಿಡಿದಂತಿಲ್ಲ, ಹಿಂಗ 4 ವರ್ಣಗಳಲ್ಲಿ ಶ್ರೇಷ್ಠರಾಗಿರ್ತಕ್ಕಂಥವರು. ಸ್ವರ್ಗವೇ ಅವರ ಅಗ್ರಹಾರವೆನ್ನುವರು. ಸ್ವರ್ಗನ ಅವರ ಅಗ್ರಹಾರ. ಅಗ್ರಹಾರ ನಾನು ಹಿಂದೆ ಹೇಳಿದ್ದೆ, ಬ್ರಹ್ಮಾನ್ ಮಹಾರಾಜ ಚರಿತ್ರೆ ಬರೆಯುವಾಗ ಚರಿತ್ರೆ ಬರೆದ ಅಗ್ರಹಾರ ಅಂದ್ರೆ ಬ್ರಾಹ್ಮಣರಿಗಾಗಿ ಕೊಟ್ಟಿರ್ತಕ್ಕಂಥ ಮನೆಗಳು ಅಗ್ರಹಾರ. ಅರ್ಥಾತ್ ಏನು ಅಂದ್ರೆ ಅಲ್ಲಿ ಇದು ಅಲ್ಲ, ಕಾನ್ಪುರ್ ಹತ್ರ ಅದು ಯಾವ್ದು ಗಂಗಾ ನದಿಯ ಬಿಠೂರ್ ಅಲ್ಲ, ಅಲ್ಲಿ 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 ಅಗ್ರಹಾರದ ಅಹಿಂಸ ಇದ್ದ ಕ್ಷೇತ್ರ ರಾಜ್ಯ ಇತ್ತದು. ಅಲ್ಲಿ ಬಾಯಗಳ ಮಂದಿಯಿಂದ ಕಾನ್ಪುರ್ ಹತ್ರದ ಅಲ್ಲೇ ಇವ್ರದ ಸಮ ನಾನು ಇವ್ರದ್ದು ಇದನ್ನ ನೋಡಿಕೊಂಡಿದ್ದ. ಅಲ್ಲಿ ಧ್ರುವಟೀಲ ಅದ, ಹಾ ಧ್ರುವಟೀಲ ಅದ. ಅದು ಎಂತ ಕ್ಷೇತ್ರ ಅದು? ಅಲ್ಲಿ ನಾವು ಒಬ್ಬರದ್ದು ಒಂದು ಸಮಾಧಿ ನೋಡಿ, ಮುಸಲ್ಮಾನರೊಬ್ಬರದ್ದು ಅಲ್ಲಿ ಹೋಗಿ ನೋಡಿದ್ವಿ. ಅಲ್ಲಿ ನಾನು ಘನಶನ ಇಬ್ರು ಒಳಗೆ ಹೋಗ್ಬೋದಿದ್ವಿ ಅಂತ ಹೇಳಿದ್ರ ಅದು ಹೋದಾಗಿ ಮಂತ್ರ ವಿದ್ಯೆಗೆ ಆ ಬ್ರಾಹ್ಮಣರು ತವರು ಮನೆಯಾಗಿರುವರು. ಅರ್ಥಾತ್ 4 ವರ್ಣಗಳಲ್ಲಿ ಛತ್ರ ಚಾಮರದಂತಿರುವರು. ಸ್ವರ್ಗವೇ ಅವರ ಅಗ್ರಹಾರವೆನ್ನುವರು. ಮಂತ್ರ ವಿದ್ಯೆಗೆ ಆ ಬ್ರಾಹ್ಮಣರು ತವರು ಮನೆಯಾಗಿರುವರು. ಬಿಠೂರು, ಬಿಠೂರಕ್ಕೆ ಇನ್ನೊಂದು ಶಬ್ದದ ಬಿಠೂರು ಅಂದ್ರೆ ಯಜ್ಞಗಳ ಆಶ್ರಯ ಸ್ಥಾನವು. ಯಜ್ಞಗಳು ಇವರನ್ನೇ ಆಶ್ರಯಿಸುತ್ತಿರ್ತವೆ. ಅವರೇ ವೇದಗಳಿಗೆ ವಜ್ರ ಕವಚವು. ಆ ವೇದಗಳಿಗೆ ಅವರ ವಜ್ರ ಕವಚ,
ಅಂದ್ರೆ ವೇದಗಳನ್ನು ಸಂರಕ್ಷಣೆ ಮಾಡುವವರೇ ಅವರು ಅಂತ ತಿಳ್ಕೊಂಡು ವೇದ ಅವರೇ ವೇದಗಳಿಗೆ ವೇದ ವಜ್ರ ಕವಚವು ಸರ್ವಮಂಗಲ ಬೆಳೆಯುವವು ಅವರ ದೃಷ್ಟಿ ತೊಡೆಯ ಮೇಲೆ ಎಲ್ಲಾ ಪ್ರಕಾರವಾಗಿರ್ತಕ್ಕಂಥ ಕಲ್ಯಾಣಗಳೇನು ಅಂದ್ರೆ ಅವ್ರ ತೊಡೆ ಮೇಲೆ ನಿರ್ಮಾಣವಾಗ್ತಕ್ಕಂಥವುಗಳು ಎಲ್ಲ ಮಂಗಲ ಉತ್ತಮವಾಗಿರ್ತಕ್ಕಂಥದ್ದೇನು ಅಂತದನ್ನು ಅದೆಲ್ಲ ಅವರಿಂದಲೇ ನಿರ್ಮಾಣವಾಗ್ತಕ್ಕಂಥದ್ದು. ಪೃಥ್ವಿಯ ಮೇಲಿನ ದೇವರು ಮೂರ್ತಿಮಂತ ತಪೋವತ ಯಾರ ಬಗ್ಗೆ ಹೇಳ್ತಾರೆ, ಕಿಂ ಪುನರ್ಬ್ರಾಹ್ಮಣ, ಎಂಥ ಬ್ರಾಹ್ಮಣಪ್ಪ ಅಂದ್ರೆ ಪೃಥ್ವಿಯ ಮೇಲಿನ ದೇವರು. ಈ ಪೃಥ್ವಿ ಭೂಮಿ ಮೇಲಿನ ಸಾಕ್ಷಾತ್ ಏನು ಅಂದ್ರೆ ದೇವರು ಇದ್ದಂಗ, ಭೂದೇವರು ಅಂತಲ್ಲ, ಭೂಸುರರು ಮೂರ್ತಿಮಂತ ತಪೋವತಾರರು, ಸಕಲ ತೀರ್ಥಗಳಲ್ಲಿ ಉದಯಿಸಿರುವರು ದೈವವಾಗಿ. ಅರ್ಥಾತ್ ಏನು ಅಂದ್ರೆ ಪೃಥ್ವಿಯ ಮೇಲಿನ ದೇವರು ಭೂಸುರರು ಅಂತ. ಭೂ ಅಂದ್ರೆ ಭೂಮಿ, ಭೂಲೋಕ, ಸುರ ಅಂದ್ರೆ ದೇವತೆಗಳು, ಭೂಲೋಕದಲ್ಲಿ ಅವರೇ ದೇವತೆಗಳಿದ್ದಂಗ. ಮೂರ್ತಿಮಂತ ತಪೋವತಾರರು ಸಾಕ್ಷಾತ್ ತಪದ ತಪಸ್ಸ ಮೂರ್ತಿಮಂತಾಗಿ ಅವತಾರ ಮಾಡಿ ಬಂದದ್ದು ಅನ್ನುವಂಥವರು, ಸಕಲ ತೀರ್ಥಗಳಲ್ಲಿ ಉದಯಿಸಿರುವರು ದೈವವಾಗಿ. ಎಲ್ಲಾ ತೀರ್ಥಗಳಲ್ಲಿ ಆ ತೀರ್ಥದ ಒಂದು ದೈವ ಅಧಿಷ್ಠಾತ ದೇವತೆಯಾಗಿ ಅವರೇ ಉದಯಿಸಿರ್ತಕ್ಕಂಥವರು. ಅರ್ಥಾತ್ ಆ ತೀರ್ಥದಲ್ಲಿರ್ತಕ್ಕಂಥ ಬ್ರಾಹ್ಮಣರು ಏನಿದ್ದಾರೋ ಅವರು ತೀರ್ಥದ ಒಂದು ಅಧಿಷ್ಠಾತರಿದ್ದಂಗೆ. ಅವರ ನಿಷ್ಠೆಯ ಆರ್ಥತೆಯಿಂದ ಸತ್ಕರ್ಮ ಬಳ್ಳಿ ಬೆಳೆಯುವುದರಿಂದ ಬದುಕಿರುವವು ಅವರಿಂದ ಸತ್ಸಂಕಲ್ಪಗಳು, ಅವರ ನಿಷ್ಠೆಯ ಒಂದು ಆರ್ದ್ರತೆಯಿಂದ ನೀರು ಸಿಡಿಸೋದ್ರಿಂದ, ಅವ್ರ ನಿಷ್ಠೆಯ ಒಂದು ನೀರಿನಿಂದ ಏನಾಗ್ಯಾವ ಅಂದ್ರೆ ಸತ್ಕರ್ಮ ಬಳ್ಳಿ ಬೆಳೆಯುವುದರಿಂದ. ಸತ್ಕರ್ಮ ಅನ್ನುವಂತ ಬಳ್ಳಿನ ಏನಾಗಿರ್ತೇವೆ ಅಂದ್ರೆ ಬೆಳೀತೇವೆ. ಅವರು ಒಂದು ನಿಷ್ಠೆಯ ಆರ್ದ್ರತೆಯಿಂದ ಬದುಕಿರುವವು ಅವರಿಂದ ಸತ್ಸಂಕಲ್ಪಗಳು. ಅರ್ಥಾತ್ ಆ ಬ್ರಾಹ್ಮಣರಿಂದನೇ ಜಗತ್ತಿನೊಳಗೆ ಸತ್ಸಂಕಲ್ಪ ಅನ್ನುವಂಥ ಬದುಕಿವೆ ಅಂತ ಹೇಳ್ತಾರೆ. ಅವರ ಆಶೀರ್ವಚನದಿಂದ ಅಗ್ನಿಯ ಆಯುಷ್ಯ ಬೆಳೆಯುತ್ತದರಿಂದ, ಅವರೇನೊಂದು ಆಶೀರ್ವಚನಗಳನ್ನು ಹೇಳ್ತಾರೋ ವೇದಗಳನ್ನು ಹೇಳ್ತಾರೋ ವೇದಗಳ ಒಂದು ಅರ್ಥಾತ್ ಘೋಷ ಮಾಡ್ತಾರೋ ಅದರಿಂದ ಏನಾಗಿರುತ್ತೆ ಅಗ್ನಿ ಆಯುಷ್ಯ ಬೆಳೆಯುತ್ತದರಿಂದ, ಸಮುದ್ರ ಕೊಟ್ಟಿರುವುದು ಪ್ರೀತಿಯಿಂದ ತನ್ನ ಜಲವನ್ನು ಸಮುದ್ರ, ಅರ್ಥಾತ್ ಅವ್ರಿಗೆ ಏನೊಂದು ನೀರು ಬೇಕೋ ಆ ನೀರನ್ನ ಸಮುದ್ರನೇ ಕೊಟ್ಟಿದೆ. ಸಮುದ್ರ ಡೈರೆಕ್ಟ್ ನೇರವಾಗಿ ಸಮುದ್ರದಾಗಿಂದ ತರಬೇಕಂತಲ್ಲ, ಸಮುದ್ರ ಕಾಯಿದು ಮೋಡಾಗಿ ಮಳೆಯಾಗಿ ಆ ನೀರು ಎದಕ್ಕಾಗಿದೆ ಅಂದ್ರೆ ಅವರಿಗೇನಾದ್ರೂ ತರ್ಪಣಾದಿಗಳನ್ನು ಮಾಡಲಿಕ್ಕೆ ಸಂಕಲ್ಪ ಮಾಡಲಿಕ್ಕೆ ಅರ್ಥಾತ್ ಇನ್ನು ಯಜ್ಞ ಕಾರ್ಯಗಳಿಗೆ ಉಪಯೋಗ ಆಗಲಿಕ್ಕೆ ಸಮುದ್ರನ ಅಗ್ನಿ ಪ್ರೀತಿಯಿಂದ ಅವರಿಗೆ ನೀರು ಕೊಟ್ಟಿದೆ ಅಂತ. ಲಕ್ಷ್ಮಿಯನ್ನು ದೂರಗೊಳಿಸಿ ಕೌಸ್ತುಭ ತೆಗೆದು ಕೈಯಲ್ಲಿರಿಸಿ ವಕ್ಷಸ್ಥಳದ ಪಾತ್ರೆ ಮುಂದೆ ಸರಿಸಿ ಹಿಡಿದೇ ಅವರ ಚರಣರಜಕ್ಕಾಗಿ ಭಗವಂತ ಹೇಳ್ತಾನೆ ಅಂದ್ರೆ ಒಂದ್ಸಲ ಇವರು ಅದ್ಯಾರು ಭೃಗು ಋಷಿಗಳು, ಭೃಗು ಋಷಿಗಳು ಸಿಟ್ಟಿಗೆದ್ದು ಬಂದರು ವಿಷ್ಣುವಿಗೆ. ಮುಂಚೆ ಬ್ರಹ್ಮದೇವರು ನೋಡಿದ್ರು ಅವರು ಏನದ ಅಂದ್ರೆ ಅಗ್ನಿ ಒಂದು ಸರಸ್ವತಿ ಜೊತೆಗೆ ಸರಸಲ್ಲಾಪುರದಲ್ಲಿರುವುದು ನೋಡಿ ಛೇ ಮೂರ್ಖ ತಂದ ತಿಳ್ಕೊಂಡು ಅರ್ಥಾತ್ ಏನಂದ್ರೆ ಶಿವನ ಕಡೆಗೆ ಹೋದ್ರು. ಶಿವನ ಕಡೆಗೆ ಹೋದ ಕೂಡಲೇ ಶಿವಾನುಭವಿ ಪಾರ್ವತಿ ಜೊತೆಗೆ ಅಗ್ನಿ ಸ್ವಚ್ಛಂದವಾಗಿ ಇದನ್ನ ಆಟ ಆಡ್ಬೋದು ಕೂತಿದ್ದ ಪಗಡಿ ಆಟ. ಅವಾಗ ಶಿವನಿಗೂ ಸಹಿತ ಶಾಪ ಕೊಟ್ರು. ಅದಕ್ಕಿಂತಲೂ ಅರ್ಥಾತ್ ಏನಂದ್ರೆ ಭಗವಂತ ಶಿವನಿಗೂ ಶಾಪ ಕೊಟ್ರು. ಅಲ್ಲಿಂದ ವಿಷ್ಣುವಿನ ಕಡೆ ಹೋದ್ರು, ವಿಷ್ಣುವಿನ ಕಡೆ ಹೋದ್ರು ಅವನು ಸಹಿತ ಏನದಂದ್ರೆ ಅಲ್ಲಿ ಲಕ್ಷ್ಮಿ ಕಾಲು ಹೊತ್ತಿದ್ರು. ಅವನು ಮಾತುಕತೆ ಮಾತಾಡಿಕೊತ ಕೂತಿದ್ದ ಮನೆಗೆ ಆ ಸಿಟ್ಟು ತಡ್ಕೊಳಿಕ್ಕಾಗಿಲ್ಲ, ಜಾಡಿಸಿ ಅವನು ಎದಿ ಬಂದ್ರು. ಈ ಅರ್ಥಾತ್ ಭಗವಂತ ಏನಂತಂದ್ರೆ ಲಕ್ಷ್ಮಿಯನ್ನು ದೂರಗೊಳಿಸಿ ಕೌಸ್ತುಭ ತೆಗೆದು ಕೈಯಲ್ಲಿರಿಸಿ ಆ ಕೌಸ್ತುಭ ಮಣಿಯನ್ನು ಸಹಿತ ಕೈಯಾಗಿ ಇಟ್ಟುಕೊಂಡು ವಕ್ಷಸ್ಥಳದ ಪಾತ್ರೆ ಮುಂದೆ ಸರಿಸಿ ಹಿಡಿದೆ ಅವರ ಚರಣ ರಜಕ್ಕಾಗಿ. ನನ್ನ ಎದೆಯನ್ನ ಮುಂದುವಟ್ಟಿದೆ ಅವ್ರ ಚರಣ ರಜ, ನನ್ನ ಎದೆ ಬೀಳಿ ಅವ್ರ ಬದ್ರ ಅವ್ರ ಬದಿಲಿ ಅಂತ ತಿಳ್ಕೊಂಡಲೇ ಅವ್ರ ಚರಣ ಬದಿಲಿ ಬಂದ ಕೂಡಲೇ ವಿಷ್ಣು ಏನ್ ಮಾಡಲಿಲ್ಲ ಅಂದ್ರೆ ಅವ್ರನ್ನ ದೂರ ಸರಿಸಲಿಲ್ಲ. ಲಕ್ಷ್ಮಿಗೂ ಸರಿ ಲಕ್ಷ್ಮಿಯನ್ನು ದೂರ ಸರಿಸಿದ, ಆ ಕೊಲ್ಲಲ್ಲಿರ್ತಕ್ಕಂಥ ಕೌಸ್ತುಭ ಮಣಿಯನ್ನು ತೆಗೆದ,
ತೆಗೆದು ಕೈಯಾಗಿ ಹಿಡ್ಕೊಂಡ, ಆಮೇಲೆ ತನ್ನ ವಕ್ಷಸ್ಥಲವನ್ನ ಮುಂದೆ ಮಾಡಿದ. ಅವಾಗ ವಕ್ಷಸ್ಥಲದ ಮೇಲೆ ಒದ್ದು, ಆ ಒದ್ದದಲ್ಲಿ ಒಂದು ಮುದ್ರೆಯನ್ನ ಭಗವಂತ ಅತ್ಯಂತ ಒಂದು ಇದರಿಂದ ಏನಪ್ಪಾ ಅಂದ್ರೆ ಅವರ ಆದರದಿಂದ ಪ್ರೀತಿಯಿಂದ ಅತ್ಯಂತ ಒಂದು ಅದ್ರ ಬಗ್ಗೆ ಇರ್ತಕ್ಕಂಥ ಮಹತ್ವದ ಭಾವನೆಯಿಂದ ಅದು ತನ್ನ ಎದಿನ ಧಾರಣೆ ಮಾಡಿಕೊಂಡಿದ್ದಾನೆ. ಇನ್ ಮುಂದೆ ಅದನ್ನ ಹೇಳ್ತಾರೆ, ಹೃದಯದ ಮೇಲೆ ಪಾದ ಮುದ್ರ ಧರಿಸಿರುವೆ ಧನುರ್ಧರ, ನನ್ನ ದೈವಿ ಗುಣಸಾರ ಕಾಯ್ದುಕೊಳ್ಳಲು. ಅರ್ಥಾತ್ ಏನು ಅಂದ್ರೆ, ನನ್ನಲ್ಲಿರ್ತಕ್ಕಂಥ ಏನು ಒಂದು ಷಡ್ಗುಣೈಶ್ವರ್ಯಗಳವನು, ಆ ಎಲ್ಲಾ ದೈವಿ ಗುಣಗಳನ್ನು ನಾನು ಕಾಯ್ಕೊಳ್ಳಿಕ್ಕಾಗಿ ಏನ್ ಮಾಡಿದೆ ಅಂದ್ರೆ, ಶಾಂತವಾಗಿ ಸಂತೋಷದಿಂದ ಸಮಾಧಾನದಿಂದ ಆ ಪಾದವನ್ನು ನಾನು ನೆದಿ ಮೇಲೆ ಧಾರಣೆ ಮಾಡಿಕೊಂಡಿದ್ದೀನಿ. ವಿಪರೀತ ವರ್ತನೆ ಮಾಡಿ ನಾನೇನ್ ಮಾಡಿಕೊಳ್ಳಿಲ್ಲ ಅಂದ್ರೆ, ನನ್ನ ಆ ಈ ದೈವಿ ಗುಣಗಳಂತೆ ನಾವು ಅರ್ಥಾತ್ ಅವುಗಳಿಗೆ ಧಕ್ಕೆ ಉಂಟು ಮಾಡಲಿಲ್ಲ, ಅವುಗಳಿಗೆ ಅವುಗಳನ್ನ ಭಂಗಗೊಳಿಸಲಿಲ್ಲ, ಅವುಗಳನ್ನು ನಾನು ಕಡಿಮೆ ಮಾಡಿಕೊಳ್ಳಿಲ್ಲ. ಅರ್ಥಾತ್ ಯಾವುದೇ ಸಂದರ್ಭದಲ್ಲಿ ನಾವು ಸಹಿತ ಏನ್ ಮಾಡ್ಬೇಕು, ನಮ್ಮ ಪ್ರತಿಕ್ರಿಯೆ ಹೆಂಗಿರ್ಬೇಕು ಅಂದ್ರೆ, ಅವಾಗ ನಮ್ಮ ವ್ಯಕ್ತಿತ್ವ ಏನಾಗಬಾರ್ದು ಅಂದ್ರೆ, ಕೆಳಗೆ ಬಂದಂಗೆ ಅನಿಸ್ಬಾರ್ದು. ನಮ್ಮ ಗುಣಗಳನ್ನ ಸಾಮಾನ್ಯವಾಗಿ ನಮ್ದೇನು ಒಂದು ನಮ್ಮ ಗುಣಗಳವನು ಭಾವಗಳವನು ಅಥವಾ ನಮ್ಮ ಸ್ವಭಾವವನ್ನು ಪ್ರವೃತ್ತಿ ಅದನ್ನು, ಆ ಸ್ವಭಾವ ಪ್ರವೃತ್ತಿ ಗುಣ ಇತ್ಯಾದಿಗಳು ಏನಾಗ್ತಾವ ಅಂದ್ರೆ, ನಮ್ಮ ವ್ಯವಹಾರದಲ್ಲಿ ಕ್ಷಣ ಕ್ಷಣಕ್ಕೆ ಅವು ಎಷ್ಟು ಕೆಳಗೆ ಹೋಗ್ತಾವೆ ಅಂದ್ರೆ, ಮುಂದಿನ ಅನ್ನುವಷ್ಟರ ಮಟ್ಟಿಗೆ ನಾವು ಕೆಳಗೆ ಹೋಗ್ತೀವಿ. ಹಂಗ ಹೋಗಲ್ದನೆ ನಾವೇನ್ ಮಾಡ್ಬೇಕು ಅಂದ್ರೆ, ನಮ್ಮ ಇನ್ನೂ ಒಂದು ಬೆಳೆಸೋತ ಹೋಗ್ಬೇಕೆ ಹೊರತು ಯಾವ ಸಂದರ್ಭದೊಳಗೂ ಅವನ್ನ ನಾವು ಕಡಿಮೆ ಮಾಡ್ಕೋಬಾರ್ದು. ಅರ್ಥಾತ್ ಈಗ ನಮ್ಮ ಸಮಾಧಾನ ಕಾಯ್ಕೋಬೇಕು ಅಂತಿದ್ರೆ, ಯಾವ ಪರಿಸ್ಥಿತಿಯಲ್ಲಿ ಯಾವುದೇ ಪ್ರಸಂಗಕ್ಕೆ ಒಳಗಾಗಿ ನಾವು ಏನ್ ಮಾಡಬಾರ್ದು, ನಮ್ಮ ಸಮಾಧಾನ ಕಾಯ್ಕೋಬಾರ್ದು, ನಮ್ಮ ಮನಸ್ಸಿನ ಶಾಂತಿ ಕೆಡಿಸ್ಕೋಬಾರ್ದು ಇತ್ಯಾದಿ ಇತ್ಯಾದಿ ನಾವನು ಅವನು ಸಹಿತ ಹೆಂಗು ಹಂಗೆ ಭಗವಂತ ಹೇಳ್ತಾ ಇದ್ದಾನೆ ಏನು ಅಂದ್ರೆ, ನನ್ನ ದೈವೀ ಗುಣಗಳನ್ನು ನಾನು ಏನ್ ಮಾಡಲಿಲ್ಲ ಅಂದ್ರೆ ಕಳ್ಕೊಳ್ಳಿಲ್ಲ. ನಾನು ಕಾಯ್ಕೊಂಡೆ, ಹೆಂಗ್ ಕಾಯ್ಕೊಂಡೆ ಅಂದ್ರೆ, ಅವರ ಪಾದ ಮುದ್ರೆಯನ್ನು ಎದಿ ಮೇಲೆ ಧಾರಣೆ ಮಾಡಿಕೊಂಡು ನಾನು ಕಾಯ್ಕೊಂಡೆ, ಅಗ್ನಿ ಗೌರವದಿಂದ ಅದನ್ನು ನಾನು ಸ್ವೀಕಾರ ಮಾಡಿ ನನ್ನ ದೈವಿ ಗುಣಗಳನ್ನು ನಾನು ಕಾಯ್ಕೊಂಡೆ. ಇಲ್ಲದೇ ಇದ್ರೆ ನಾನಾಗಿ ನಾನು ಸಿಟ್ಟಿ ಗೆದ್ದು ನಾನೇನ್ ಸುದರ್ಶನ ಚಕ್ರ ಬಿಟ್ಟಿದ್ರೆ ಅಂದ್ರೆ ಯಾರು ವಿಷ್ಣುನ ಅಂತಿದ್ದಿಲ್ಲ. ಅರ್ಥಾತ್ ಏನ್ ಮುಖ್ಯದನವ ಅಂತಿದ್ರು, ಏನ್ ಒಂದು ವಾರದ ಬದಿವಲ್ಲ, ಏನ್ ದೊಡ್ಡಿದ್ವ ಅಥವಾ ಅಷ್ಟಕ್ಕ ಪಾಪ ಅವನಿಗೇನು ಇಷ್ಟು ತ್ರಾಸ ಕೊಡ್ಬೇಕಾಗಿತ್ತೇನು. ಆಮೇಲೆ ಏನದಂದ್ರ, ಜನರು ಏನ್ ಮಾಡ್ತಾರೆ, ನಮಗ್ ಬುದ್ಧಿ ಹೇಳಿಕ್ಕಿಂತ ಏನ್ರಿ ಅವ್ನ್ ಏನು ಬುದ್ಧಿ ಇಲ್ಲ, ನೀವು ಹಿಂಗ ಮಾಡುದೇನ್ರಿ ಅಂತಪ್ಪ, ಅಲ್ಲ ನೀವು ಹಿಂಗ ಮಾಡ್ಬೇಕೇನು, ಅವ್ನ್ ತಿಳುವಳಿಕೆಲ್ಲ ಅವ್ನ್ ಮಾಡಿದ ಖರೆ ಅದ, ಆದ್ರೆ ನೀವು ಹಿಂಗ ಮಾಡ್ಬೇಕೇನ್ರಿ ಅಂತನ್ನುವಂತ ಪರಿಸ್ಥಿತಿ ನಾವು ಸಂದರ್ಭ. ಹೃದಯದ ಮೇಲೆ ಪಾದ ಮುದ್ರ ಧರಿಸಿರುವೆ ಧನುರ್ಧರ, ನನ್ನ ದೈವಿ ಗುಣ ಸಾಗರ ಕಾಯ್ದುಕೊಳ್ಳಲು. ನಾನು ನನ್ನ ದೈವಿ ಗುಣದ ಸಾಗರದ ನಾನೇನಿದ್ದೀನಿ, ದಯಾ ಸಾಗರ ಇದ್ದೀನಿ, ಕ್ಷಮಾ ಸಾಗರ ಇದ್ದೀನಿ, ಅದೇ ರೀತಿ ಶಾಂತಿ ಸಾಗರ ಇದ್ದೀನಿ, ಸಮಾಧಾನ ಸಾಗರ ಇದ್ದೀನಿ, ಇವೆಲ್ಲ ಏನ್ ದೈವಿ ಗುಣ ಅವನು ಷಡ್ಗುಣೈಶ್ವರ್ಯ ಸಂಪನ್ನ ಇದ್ದೀನಿ. ಅರ್ಥಾತ್ ಏನು ಅಂದ್ರೆ, ಐಶ್ವರ್ಯಸ್ಯ ಸಮಗ್ರಸ್ಯ ಜ್ಞಾನಸ್ಯ ಯಶಸ್ಕ್ರಿಯ ವೈರಾಗ್ಯಶ್ಚಾತ ಷಣ್ಣಾಂ ಭಗಕೀತಿ ಗಣಾ ಅಂತ ತಿಳ್ಕೊಂಡದ. ಐಶ್ವರ್ಯಸ್ಯ ಸಮಗ್ರಸ್ಯ ಜ್ಞಾನಸ್ಯ ಯಶಸ್ಕ್ರಿಯ ವೈರಾಗ್ಯಶ್ಚಾತ ಇನ್ನೊಂದೇನು ಅದು ಷಣ್ಣಾಂ ಭಗಕೀತಿ ಗಣಾ ಅಂತ ಬಂದದ. ಭಗ ಅಂತ ಅನ್ನೋದಕ್ಕೆ ಅರ್ಥ ಇಲ್ಲ, ಉತ್ಪತ್ತಿಂಚ ವಿನಾಶಂಚ ಭೂತಾನಾಂ ಆಗತಿಂ ಗತಿಂ ವೇದಿ ವಿದ್ಯಾ ಮವಿದ್ಯಾಂಚ ಸವಾಚ್ಯೋ ಭಗವಾನ್ ಇತಿ. ಅವನ ಉತ್ಪತ್ತಿ ವಿತ್ಪತ್ತಿಂಚ ವಿನಾಶಂಚ ಭೂತಾನಾಂ ಆಗತಿಂ ಗತಿಂ ವೇದಿ ವಿದ್ಯಾ ಮವಿದ್ಯಾಂಚ ಸವಾಚ್ಯೋ ಭಗವಾನ್ ಇತಿ. ಅರ್ಥಾತ್ ಐಶ್ವರ್ಯಸ್ಯ ಸಮಗ್ರಸ್ಯ ಐಶ್ವರ್ಯಸ್ಯ ಸಮಗ್ರಸ್ಯ ಜ್ಞಾನಸ್ಯ ಯಶಸ್ಸ್ರಿಯ ವೈರಾಗ್ಯಶ್ಚಾಥ ಷಣ್ಣಾಂಭಗ ಇತಿ ಗಣಾ ವೈರಾಗ್ಯಶ್ಚಾಥ ಇನ್ನೊಂದೇನು. ಅರ್ಥಾತ್ ಏನು ಅಂದ್ರೆ, ಇವು ಅಷ್ಟಕ್ಕೂ ಏನಂತಾರೆ ಅಂದ್ರೆ ಭಗ ಅಂತ, ಆ ಭಗ ಅಸ್ಯಾಸ್ತಿ ಭಗವಾನ್ ಅಂತ ತಿಳ್ಕೊಂಡು. ಆದ್ರಿಂದ ಏನದು ಅಂತಂದ್ರೆ, ಅವರ ಕೋಪ ಅರ್ಜುನ ಕಾಲಾಗ್ನಿ ರುದ್ರದ ವಸತಿ ಸ್ಥಾನ, ಅವರ ಪ್ರಸನ್ನತೆಯಿಂದ ಸಿದ್ಧಿ ಸಾಧನ ಪ್ರಾಪ್ತವಾಗುವುದು ಪುಕ್ಕಟೆಯಾಗಿ.
ಅವಳು ಹೆಂಗಿದ್ದಾರಪ್ಪ ಅಂದ್ರೆ ಭೃಗು ಋಷಿಗಳು ಯಾರು ಇವ್ರು ಅಂತಿದ್ರಲ್ಲ ಕಸ ತಿನ್ನು ಅಂದ್ರೆ ಅಲ್ಲಿ ಧಾರವಾಡದ ಪಾಠಶಾಲೆ ಬಂದು ಕೂಡ್ತಿದ್ರು. ಯಜ್ಞೇಶ್ವರ ಶಾಸ್ತ್ರಿಗಳು ತಿರುಗಿಮುರಿ ಯಜ್ಞೇಶ್ವರ ಶಾಸ್ತ್ರಿಗಳು ಯಾರು ಭೃಗು ಇದ್ದಾನೋ ಭೃಗು ಇದ್ದಿ ಬಾಣಮಟ್ಟ ಮುಗಿಯದಾಗ ಅವ್ರು ಅಂತಿದ್ರು ಬ್ಯಾಂಕ್ ಮೇಲೆ ಅದಲ್ಲ ಆ ಬ್ರಹ್ಮಚಾರಿ ಮಹಾರಾಜ ಇವರಿಗೆ ಬ್ರಹ್ಮಚಾರಿಗಳಿಗೆ ಅವ್ರು ಭೃಗು ಅಂತಿದ್ದರು. ಸುಬ್ರಹ್ಮಣ್ಯ ಬ್ರಹ್ಮಚಾರಿಗೆ ಅವ್ರಿಗೂ ಬಂದಿಲ್ಲ ಅಂಶ ಅವರ ಕೋಪ ಅರ್ಜುನ ಕಾಲ ಅಗ್ನಿ ರುದ್ರದ ವಸತಿ ಸ್ಥಾನ ಕಾಲ ಅಗ್ನಿ ರುದ್ರ ಎಲ್ಲರೂ ಬಂದ ಕಡೆಗೆ ಶೀಲಂಗಾಗಿದ್ದಂತ ಅವರ ವಸತಿ ಸ್ಥಾನ. ಆದರೆ ಅವರ ಪ್ರಸನ್ನತೆಯಿಂದ ಸಿದ್ಧಿ ಸಾಧನ ಒಂದ್ ವೇಳೆ ಅವ್ರು ಸಂತುಷ್ಟ ಆದ್ರೆ ಏನ್ ಮಾಡ್ಲಿಕ್ಕೆ ಶಕ್ಯ ಅರ್ಥಾತ್ ಏನು ಅಂದ್ರೆ ಸಿಟಿಯದ್ರು ಬಾದ್ರು ಅದೆಲ್ಲ ಕರೀರಿ ಯಾರು ಅಂದ್ರು ಅವರು ಆ ವಿಷ್ಣುವಿನ ಮಾತ್ರ ಆ ವಿಷ್ಣುವಿನ ವಧಿಗಳಷ್ಟು ಯೋಗ್ಯತೆ ಇರ್ಬೇಕಾದ್ರೆ ಎಡದೊಡ್ಡವರಿದ್ದ ಒಬ್ಬರೇ ಅವ್ರ ಸೀಟ್ ಅಷ್ಟು ನೋಡ್ಬಾರ್ದು. ಆ ವಿಷ್ಣುವಿನ ಹತ್ರ ಹೋಗಿ ಲಕ್ಷ್ಮಿಗ ಅಲ್ಲಿ ಅಲ್ಲೇ ಮಲ್ಕೊಂಡ ಅಲ್ಲೇ ಕೂತಾಗ ಆ ಮಲ್ಕೊಂಡಿರೋ ವಿಷ್ಣುವಿನ ಎದಿ ನಾನು ಒದಿತಾಳೆ ಅಂದ್ರೆ ಏನ್ರಿ ಹಿಂಗ್ ಸಿಟಿಗಳ ಕೇಳಿ ಅಂತಂದ್ರ ಅಲ್ಪ ನಾಯಿ ನೀನು ಸಿಟಿಗಳು ಆ ವಿಷ್ಣುವಿನ ಎದಿ ನಾನು ಒದಿಯೋ ಅಂತ ತಯಾರಿ ಮುಂದೆ ಸಿಟಿಗಳಲ್ಲಿ ಇಲ್ಲ. ಕಾಲಾಗ್ನಿ ರುದ್ರದ ವಸತಿ ಸ್ಥಾನ ಅವರ ಪ್ರಸನ್ನತೆಯಿಂದ ಸಿದ್ಧಿ ಸಾಧನ ಮತ್ತೆ ಹೆಂಗಾದ್ರೂ ಪ್ರಾಪ್ತವಾಗು ಕಟೆಯಾಗಿ ಏನೇನು ಕಷ್ಟ ಪಡ್ಬೇಕಾಗಿ ಅವ್ರು ಸಂತುಷ್ಟ ಆದ್ರೂ ಸಾಕು ಅರ್ಥಾತ್ ಇನ್ನು ಅಷ್ಟು ಸಿದ್ಧಿಗಳು ನವಜನಿಗಳು ಪ್ರಾಪ್ತ ಆಗ್ತವೆ. ಇಂಥ ಪುಣ್ಯ ಪೂಜ್ಯ ಬ್ರಾಹ್ಮಣ ನನ್ನಲ್ಲಿಯೇ ತತ್ಪರ ರಾತ್ರಂದಿನ ನನ್ನನ್ನು ಪಡೆಯುವುದೆಂಬ ಸಮರ್ಥನ ಮಾಡಬೇಕೇ ಅದು ಹಿಂದಿನ ಶ್ಲೋಕಕ್ಕೆ ಸಂಬಂಧಿಸಿಕೊಂಡು ಹೇಳಬೇಕು ಏನು ಅಂತಂದ್ರೆ ಮಾಮಿ ಪಾತ್ರ ವ್ಯಪಾಶ್ರಿತ್ಯ ಏಪಿ ಶು ಪಾಪಯೋನಯ ಸ್ತ್ರೀಯೋ ವೈಶ್ಯ ತಥಾ ಶೂದ್ರ ಸ್ಥೇಪಿಯಾಂತಿ ಪರಾಂಗತಿ. ಅರ್ಥಾತ್ ಇನ್ನು ನನ್ನನ್ನು ಆಶ್ರಯಿಸಿರ್ತಕ್ಕಂಥ ಯಾವ ಒಂದು ಪಾಪಯೋನಿಗಳು ಅಂತ ತಿಳ್ಕೊಂಡವನು ಯಾವಗಳಿಗೆ ವೇದಗಳಲ್ಲಿ ಅಧಿಕಾರ ಇಲ್ಲ ಅದೇ ರೀತಿಯಾಗಿ ಯಾವುದೇ ಕರ್ಮಾಧಿಕಾರವಿಲ್ಲ ಶ್ರುತಿ ಇತ್ಯಾದಿ ಆಧಾರ ಅಧಿಕಾರ ಇಲ್ಲ ಅಂತ ಏನು ಪಾಪಯೋನಿಗಳು ಅಂತವನು ಅದ್ರ ಜೊತೆಗೆ ಎಲ್ಲಾನೂ ಬಂದರು ಅರ್ಥಾತ್ ಚಾಂಡಾಲಾದಿಗಳು ವೈ ಅರ್ಥಾರ್ಥಿ ಶೂದ್ರರು ಇತ್ಯಾದಿ ಎಲ್ಲರೂ ಏನದನ್ನು ಸ್ತ್ರೀಯೋ ವೈಶ್ಯ ತಥಾ ಶೂದ್ರ ಸ್ಥೇಪಿಯಾಂತಿ ಪದಾಂಗತಿ ಎದರಿಂದ ಅಂದ್ರೆ ನನ್ನ ಭಕ್ತಿ ಮಾಡಿ ನನ್ನ ನಾಮಸ್ಮರಣೆ ಮಾಡಿ ಅವರು ಏನದ ಅಂದ್ರೆ ಪದಾಂಗತಿ ಶ್ರೇಷ್ಠವಾಗಿರ್ತಕ್ಕಂಥ ಮೋಕ್ಷ ಪದವನ್ನು ಪಡ್ಕೋತಾರೆ ಅಂತಿದ್ದಾಗ ಕಿಂ ಪುರರ್ ಬ್ರಾಹ್ಮಣ ಆ ಬ್ರಾಹ್ಮಣರು ಎಂಥವ್ರು ಇರ್ತಾರೆ ಅನ್ನೋದನ್ನು ಭಕ್ತಿ ಜ್ಞಾನೇಶ್ವರ ಮಹಾರಾಜ ಹೇಳಿದರು. ಆಮೇಲೆ ಕಿಂ ಪುರರ್ ಬ್ರಾಹ್ಮಣ ಪುಣ್ಯಾಹ ಭಕ್ತ ರಾಜರ್ಷಯಸ್ತಥ ಭಕ್ತ ರಾಜರ್ಷಯ ಪುಣ್ಯವಂತರಾಗಿರ್ತಕ್ಕಂಥವ್ರು ಭಕ್ತರಾಗಿರ್ತಕ್ಕಂಥ ರಾಜರ್ಷಿಗಳು ಅದಕ್ಕೆ ಬ್ರಾಹ್ಮಣರು ಎಲ್ಲರೂ ಅದನ್ನು ಇಂಥ ಪುಣ್ಯ ಪೂಜ್ಯ ಬ್ರಾಹ್ಮಣ ನನ್ನಲ್ಲಿಯೇ ತತ್ಪರ ರಾತ್ರಂದಿನ ಬರೀ ಅವ್ರ ಪುಣ್ಯರು ಪೂಜ್ಯರು ಆಗಿರೋ ಮಾತ್ರದಿಂದನೇ ಆಗುವುದಿಲ್ಲ ಅವ್ರು ನನ್ನಲ್ಲಿಯೇ ತತ್ಪರ ರಾತ್ರಂದಿನ ಹಗಲು ರಾತ್ರಿ ನನ್ನೊಳಗೇ ತತ್ಪರ ಆಗಿರ್ತಕ್ಕಂಥವ್ರು. ವಾಸ್ತವಿಕವಾಗಿ ಬ್ರಾಹ್ಮಣ ಶರೀರ ಇರೋದೇ ಎದಕ್ಕಾಗಿ ಅಂದ್ರೆ ಬ್ರಾಹ್ಮಣೋ ಕೃಚ್ಛರಾಯ ತಪಸೇ ಬ್ರಾಹ್ಮಣರು ಕೃಚ್ಛರಾಯ ಅಂದ್ರೆ ಕೃಚ್ಛರವಾಗಿರ್ತಕ್ಕಂಥ ತಪಶ್ಚರ್ಯ ಕೃಚ್ಛರ ತಪಶ್ಚರ್ಯ ಅಂದ್ರೆ ಬಹಳ ಕಠಿಣ ತಪಶ್ಚರ್ಯ ಅರ್ಥ ಚಾಂದ್ರಾಯಣ ಕೃಚ್ಛರ ವೃತ ಅಂತ ತಿಳ್ಕೊಂಡು ಹೇಳ್ತಾರೆ ಕೃಚ್ಛರ ಚಾಂದ್ರಾಯಣ ವೃತ ಅಂದ್ರೆ ಅದನ್ನ ಹೆಂಗ್ ಮಾಡ್ಬೇಕು ಅಂದ್ರೆ ಒಂದು ತಿಂಗಳದ ಚಾಂದ್ರಾಯಣ ವೃತ ಅಂತ ಇರ್ತದೆ ಅಮಾವಾಸ್ಯೆಯಿಂದ ಶುರು ಮಾಡ್ಬೇಕು ಪ್ರತಿಪದ ಶುಕ್ಲ ಪಕ್ಷದ ಪ್ರತಿಪದೆಯಿಂದ ಶುರು ಮಾಡ್ಬೇಕು ಪ್ರತಿಪದ ದಿವಸ ಒಂದ್ ತುತ್ತು ಕೊಡ್ಬೇಕು ದ್ವಿತೀಯ ದಿವಸ ಎರಡು ತುತ್ತು ಕೊಡ್ಬೇಕು ತೃತೀಯ ದಿವಸ ಮೂರು ತುತ್ತು ಕೊಡ್ಬೇಕು ಅವ್ ತುತ್ತೆಲ್ಲ ಒಂದ ಪ್ರಮಾಣದ ಇರ್ಬೇಕು ಮತ್ತೆ ಇವೆಲ್ಲ ಒಂದ್ ಹತ್ತು ದಕ್ಕೆ ಆಗೋ ತನಕ ದೊಡ್ಡ ದೊಡ್ಡ ತಗೊಂಡು ಆಮೇಲೆ ಮುಂದೆ ಸಣ್ಣ ಸಣ್ಣ ಮಾಡ್ಬೇಕು ಒಂದು ಪ್ರಮಾಣದಲ್ಲೇ ಪ್ರಮಾಣದಿಂದ ಈ ಪೌರ್ಣಿಮೆ ದಿವಸ ಹದಿನೈದು ತುತ್ತು ಕೃಚ್ಛ ಚಾಂದ್ರಾಯಣ ವೃತ ಅಂತ ಅಂತಾರೆ ಅಂದ್ರೆ ಬಹಳ ಕಠೋರವಾಗಿರ್ತಕ್ಕಂಥ ಮುಂದೆ ಮತ್ತೆ ಏನಾದ್ರೆ ಸಣ್ಣಾಗಿ ಒಂದೊಂದು ತುತ್ತು ಕಡಿ ಮಾಡಿಕೊಟ್ಟು ಬಂದು ಅಮಾವಾಸ್ಯೆ ದಿವಸ ಪೂರ್ಣ ಉಪವಾಸ ಮಾಡಿ ಆಮೇಲೆ ಅದು ವೃತ ಮುಗಿಸೋದು ಅಂತ ಹೆಂಗಿರ್ತದನು ಹಂಗೆ ಕೃಚ್ಛರ ಅರ್ಥ ತಪಶ್ಚರ್ಯದಲ್ಲಿ ತೊಡಗಿರ್ತಕ್ಕಂಥ
அவரையும் அழகு நான் குளிச்சிருச்சு அங்கேயான விட்டாமான் கேட்டு ஏ பார்த்து சொல்லுவா தெரியும் மத்திய தோ தெரியாது ஏன்னா இருந்தா அவன் செங்கார் உண்டே இருந்ததா ஒன் மந்திரி தோசம் ஒன் தோ தெரியும் எழுநூறு தோசை யாரும் உண்மை தோசை அதனால உண்டு தின்படுத்த முடியாது நான் சொல்லாது ஏன்னா தின்போது வருத்ததா ಒಂದೇ ದಿವಸ ಏನ್ ತಿಂತೀವಿ ಅಷ್ಟ ಪ್ರಮಾಣದಲ್ಲೇ ಪ್ರತಿ ದಿವಸ ಒಂದೊಂದೊಂದೊಂದ ಹೆಚ್ಚು ಮಾಡ್ಕೋತ ಹೋಗ್ಬೇಕು ಮತ್ತೆ ಒಂದೊಂದೊಂದೊಂದ ಕಡಿಮೆ ಮಾಡ್ಕೋತ ಬರಬೇಕು. ಇಂಥ ಪುಣ್ಯ ಪೂಜ್ಯ ಬ್ರಾಹ್ಮಣ ನನ್ನಲ್ಲಿಯೇ ತತ್ಪರ ರಾತ್ರಂದಿನ ನನ್ನ ಪಡೆಯುವರೆಂಬ ಸಮರ್ಥನ ಮಾಡಬೇಕೇ? ಹೊಂದಿ ಚಂದನಗಾಲೆಯ ಸ್ಪರ್ಶ ಹತ್ತಿರವಿದ್ದ ಬೇವಿನ ವೃಕ್ಷ ಬೆಲೆ ಇರದ ಅದು ಶಿವ ಶೀರ್ಷ ಸ್ಥಾನ ಹೊಂದಿತು. ಅರ್ಥಾತ್ ಏನು ಅಂದ್ರೆ ಆ ಗಂಧದ ಗಿಡದ ಪಕ್ಕದಲ್ಲೇ ಇರ್ತಕ್ಕಂತ ಒಂದು ಬೇವಿನ ಗಿಡ ಏನದನು ಅದು 24 ತಾಸು ಆ ಗಂಧದ ಗಿಡದ ಒಂದು ವಾಸನೆಯನ್ನು ತುಂಬುತ್ತಾನೆ ಇರೋದ್ರಿಂದಾಗಿ ಅದು ಗಿಡ ಎಲ್ಲ ಇಲ್ಲದ ಗಂಧದ ವಾಸನೆಯನ್ನ ಆಗಿಬಿಟ್ಟಿರುತ್ತದೆ. ಆ ಗಂಧದ ಗಿಡದ ಸ್ಪರ್ಶದಿಂದ ಅದ್ರ ಸಹವಾಸದಿಂದ ಅದ್ರ ಗಾಳಿಯಿಂದ ಅದು ಗಂಧದ ಗಿಡದ ವಾಸನೆಯನ್ನ ಅದಕ್ಕೆ ಬಂದು ಬಿಡ್ತದೆ. ಅದೇನ್ ಮಾಡ್ತದ ಅಂದ್ರೆ ಆ ಶಿವನ ತಲೆಯನ್ನ ಶೀರ್ಷ ಅಂದ್ರೆ ತಲೆ ಅಂದ್ರೆ ಹಣಿ ಅಂತ ಆ ಭಗವಂತನ ಹಣಿಗೆ ಹಚ್ಚುವಂತ ಗಂಧ ಆಗಿಬಿಡ್ತದೆ. ಅರ್ಥಾತ್ ಏನು ಅಂತ ತಿಳ್ಕೊಂಡು ಕೇಳಿದ್ರೆ ಹೆಂಗು ಹಂಗೆ ಅಂದ್ರೆ ಅರ್ಥಾತ್ ಒಂದು ಶ್ರೇಷ್ಠರಾಗಿರ್ತಕ್ಕಂತ ಆ ಬ್ರಾಹ್ಮಣರ ಸಹವಾಸದಿಂದನೂ ಸಹಿತ ನಮ್ಗೇನಾಗ್ಲಿಕ್ಕೆ ಸಿಕ್ಕಿದೆ ಅಂತ ಭಗವಂತನ ಒಂದು ಪ್ರಾಪ್ತಿ ಅನ್ನುವಂತಹದ್ದಾಗ್ಲಿಕ್ಕೆ ಸಿಕ್ಕಿದೆ. ಅಂದ ಮೇಲೆ ಅರ್ಥಾತ್ ಹಿಂದೆ ಹೇಳಿದ್ದು ಇವೆಲ್ಲ ಹಿಂದಿನ ಎನ್ನುವ ಬೇವಿನ ಗಿಡ ಇದ್ದಂಗ ಇಲ್ಲಿ ಸ್ತ್ರೀಯೋ ವೈಶ್ಯ ಸದಾಶೂದ್ರ ಸ್ತ್ರೀಪಿಯಾದ ಪರಾಂಗತಿ ಅಂತ ಅನ್ನುವಾಗ ಗಂಧದ ಗಿಡದ ಸಹವಾಸದಲ್ಲಿ ಇರೋ ಬೇವಿನ ಗಿಡ ಅವು ಎಲ್ಲರ ತಾವ ಒಂದೇ ಇರೋ ಬೇವಿನ ಗಿಡ ಅಲ್ಲ. ಆ ಒಂದೇ ಇರೋ ಬೇವಿನ ಗಿಡವನ್ನ ಆ ಗಂಧದ ಜೊತೆ ತೆಗೆದು ಆ ಭಗವಂತನಿಗೆ ಎಲ್ಲಿ ಹಸರ ಆ ಗಂಧದ ಗಿಡದ ಮಗ್ಗಲಿಗೆ ಅವನು ಬೆಳೆದಿತ್ತು ಆ ಬೇವಿನ ಗಿಡ. ಆ ಗಂಧದ ಗಿಡ ತಿಕ್ಕೋದ್ರಿಂದ ಅದ್ರ ಗಾಳಿಯಿಂದ ಆ ಬೇವಿನ ಗಿಡಕ್ಕೂ ಏನಾಯ್ತು ಅಂತಂದ್ರೆ ಒಂದು ಯೋಗ್ಯತಾ ಬಂತು. ಎಂಥ ಯೋಗ್ಯತಾ ಬಂತು ಅಂದ್ರೆ ಅದು ವಸ್ತುತಃ ಏನದ ಪಾಪಯೋನಿನ ಅದ ಬೇವಿನ ಗಿಡ ಅಂದ್ರೆ ಆದ್ರೆ ಸತ್ಪುರುಷನ ಸಹವಾಸದಿಂದ ಏನಾಯ್ತು ಅಂದ್ರೆ ಅಂಥ ಒಂದು ಕ್ಷುದ್ರವಾಗಿರ್ತಕ್ಕಂತ ಜೀವಕ್ಕೂ ಎಂಥ ಒಂದು ಶ್ರೇಷ್ಠತೆ ಪ್ರಾಪ್ತ ಆಯ್ತು ಆಗ್ತದೆ ಅನ್ನುವಂತಹದ್ದನ್ನು ಹೇಳ್ತಾ ಇದ್ದಾರೆ. ಅಂದ ಬಳಕೆ ಗಂಧದ ಗಿಡದ ಮಹತ್ವ ಎಷ್ಟು ಗಂಧದ ಗಿಡದ ಮಕ್ಕಳದಾಗಿರ್ತಕ್ಕಂತ ಬೇವಿನ ಗಿಡನ ಇಷ್ಟು ಪ್ರಗತಿ ಏನದ ಅಂದ್ರೆ ಕುಣಿದಾಡ್ತದೆ ನಾನು ಹಂಗಿದ್ದೀನಿ ಹಿಂಗಿದ್ದೀನಿ ಅಂತ ಅಂದ ಬಳಕೆ ಗಂಧದ ಗಿಡ ಅದನ್ನು ಹೊಂದದು ಎಂದು ಮನದಲ್ಲಿ ಹೇಗೆ ಭಾವಿಸುವುದು? ಆ ಗಂಧದ ಗಿಡ ಏನದನು ಭಗವಂತನ ಹಣಿಗೆ ಹತ್ತತಕ್ಕಂತ ಗಂಧ ಆಗ್ತದೆ ಅನ್ನುವುದರ ಏನು ವಿಶೇಷದ ಅಂತ ಅದು ಆ ಭಗವಂತನ ಹಣೆಯನ್ನು ಅಲಂಕರಿಸುವುದಿಲ್ಲ ಅಂತ ಹೆಂಗೆ ಹೇಳಿಬರ್ತದೆ ಅಂತ. ಅಥವಾ ಸಮರ್ಥಿಸಿರದೆ ಪಡೆಯಿತೆಂಬುದು ಸತ್ಯವಾಗುವುದೇ? ಅಥವಾ ನೀವೆಲ್ಲ ಕೂಡಿ ಚರ್ಚಾ ಮಾಡಿ ಏನ್ಪಾ ಅಂತಂದ್ರ ಅದು ಅಡ್ಡಿ ಇಲ್ಲ ಗಂಧದ ಗಿಡ ಏನದ ಅಂದ್ರೆ ಅದು ಗಂಧವನ್ನ ನಾವು ಶಿವನಿಗೆ ಅಥವಾ ಭಗವಂತನಿಗೆ ಹಚ್ಚಲಿ ಕಡ್ಡಿ ಇಲ್ಲ ನೀವು ನಿರ್ಣಯ ಮಾಡಿದ್ರೆ ಆಗುವಂತಹದ್ದು ನಾವು ನಿರ್ಣಯ ಮಾಡಿದಾಗ ಆಗ್ತದಂತದೇನು ಅದರ ಸ್ವಭಾವನ. ಅಥವಾ ಸಮರ್ಥಿಸಿದರೆ ಪಡೆಯಿತೆಂಬುದು ಸತ್ಯವಾಗುವುದೇ? ಪಡೆಯಿತೆನ್ನುವುದು ಅರ್ಥಾತ್ ನೀವು ಸಮರ್ಥಿಸಿದ್ರೆ ಅದೇನ್ಪಾ ಅಂದ್ರೆ ಆ ಶಿವಶೀರ್ಷವನ್ನ ಅಲಂಕರಿಸ್ತದೆ ಅನ್ನುವಂತಹ ಕ್ಷಣ ಅನಿಸ್ಲಿಕ್ಕೆ ಶಕ್ಯತೆ. ಶಾಂತಗೊಳಿಸುವನೆಂಬ ಆಶೆಯನ್ನು ತಾಳಿ ಶಂಕರನು ಧರಿಸಿರುವನು. ಆ ಗಂಧವನ್ನಾದ್ರೂ ಶಂಕರ ಶಿವ ಯಾಕೆಂದ್ರೆ ಅದು ನಮ್ಗೆ ಶಾಂತಗೊಳಿಸ್ತದೆ. ತನ್ನ ಬಹಳಷ್ಟು ನಾವು ಹಿಂಗೆ ಹಚ್ಚಿಕೊಂಡಿವಿ ಅಂದ್ರೆ ಸ್ವಲ್ಪ ಹಣಿಗೆ ಶಾಂತ ಅನಿಸ್ತದೆ ತಲೆ ಅಲ್ಲ. ಶಾಂತಗೊಳಿಸುವನೆಂಬ ಆಶೆಯನ್ನು ತಾಳಿ ಶಂಕರನು ಧರಿಸಿರುವ ಯಾರನ್ನ ತಲೆಯ ಮೇಲೆ ಅರ್ಧ ಚಂದ್ರನನ್ನು ನಿರಂತರ ಗಂಧನಿಡ್ತಾನೆ. ಅರ್ಥಾತ್ ಏನು ಅಂದ್ರೆ ಅವನು ಶಾಂತಗೊಳಿಸ್ತಾನೆ ಅನ್ನುವಂತ ಭಾವನೆಯಿಂದನೇ ಭಗವಂತ ಏನ್ ಮಾಡಿದ ಶಿವ ಏನ್ ಮಾಡಿದ ಅಂದ್ರೆ ಆ ಅರ್ಧ ಚಂದ್ರನನ್ನ ತಲೆ ಮೇಲೆ ಧಾರಣೆ ಮಾಡಿದ. ಆದರೆ ಪರಿಮಳ ಹಾಗೂ ಶೀತಲ ಪೂರ್ಣ ಚಂದ್ರನಿಗಿಂತ ವಿಲಕ್ಷಣ ಸರ್ವಾಂಗದಲ್ಲಿ ಅಂಥ ಚಂದನ ಸಹಜ ಹೇಗೆ ಶೋಭಿಸದು? ಅದಕ್ಕಿಂತಲೂ ಚಂದನ ಶ್ರೇಷ್ಠ ಅಂತೆ. ತಲೆ ಮೇಲೆ ಒಂದೇನ್ಪಾ ಅಂದ್ರೆ ಅರ್ಧ ಚಂದ್ರವನ್ನ ಶೀತಲ ಆಗ್ತದೆ ಶಾಂತ ಆಗ್ತದೆ ತಲೆಗೆ ಶಾಂತ ಆಗ್ತದೆ ಅಂತ ಧಾರಣೆ ಮಾಡಿದ್ದೇನೋ ಖರೆ. ಆದ್ರೆ
ಪರಿಮಳ ಹಾಗೂ ಶೀತಲ ಪೂರ್ಣ ಗಂಧದ ವೈಶಿಷ್ಟ್ಯ ಅಂದ್ರೆ ಅವರು ಪರಿಮಳನೂ ಅದ ಅಥವಾ ಏನು ಅಂದ್ರೆ ಶೀತಲತೆಯೂ ಅದ ಚಂದ್ರನಿಗಿಂತ ವಿಲಕ್ಷಣ ಚಂದ್ರನಿಗಿಂತನೂ ವಿಲಕ್ಷಣವಾಗಿ ಆ ಚಂದ್ರ ಬಳಿ ತಲೆಯಷ್ಟ ಶಾಂತ ಮಾಡ್ತಾನೆ ಇದೇನದಂದ್ರೆ ಸರ್ವಾಂಗದಲ್ಲಿ ಅಂತ ಚಂದನ ಸಹಜ ಹೇಗೆ ಶೋಭಿಸುವುದು ಶೋಭಿಸದು ಅರ್ಥ ಸಹಜವಾಗಿ ಹೆಂಗೆ ಶೋಭಾಯಮಾನ ಆಗಂಗಿಲ್ಲ ಹಾಗೆ ಹಾಗೆ ಆಗ್ತದ ಗಂಗಾ ಸಂಘದಿಂದ ರಸ್ತೆಯ ಜಲವು ಸಮುದ್ರ ಸೇರುವುದು ಅನಾಯಾಸವು ಆ ಇದ್ರೊಳಗು ಸಹಿತ ರಥ್ಯೋದಕ್ಕಂತದ ರಥ್ಯೋದಕ್ಕಂದ್ರೆ ರಸ್ತೆ ಅಂತ ಮೂವಿಯಲ್ಲಿ ಗಂಗಾ ಸಂಘದಿಂದ ರಸ್ತೆಯ ಜಲವು ಸಮುದ್ರ ಸೇರುವುದು ಅನಾಯಾಸವು ಆ ಗಂಗೆಗೇನಾದರೂ ಭಿನ್ನ ಗತಿ ಇರುವುದೇ ಅಂಥ ಗಂಗಾಗೇನಾದರೂ ಬೇರೆ ಗತಿ ಇರಲಿಕ್ಕೆ ಯಾವ ಒಂದು ಗಂಗೆ ಸಹವಾಸದಿಂದ ಅದನ್ನು ಸೇರೋದ್ರಿಂದ ಅರ್ಥಾತ್ ಏನಾಗ್ತಂದ್ರೆ ಆ ರಸ್ತೆಯಲ್ಲಿ ಹರಿತಕ್ಕಂಥ ನೀರು ಸಹಿತ ಹೆಂಗ ಅನಾಯಾಸವಾಗಿ ಸಮುದ್ರವನ್ನು ಸೇರ್ತದನು ಆ ಗಂಗೆಗೇನಾದರೂ ಭಿನ್ನ ಗತಿ ಇರುವುದೇ ಅಂತ ಗಂಗೆಗೆ ಸಮುದ್ರವನ್ನು ಬಿಟ್ಟು ಬೇರೆ ಏನಾದರೂ ಗತಿ ಇರಲಿಕ್ಕೆ ಶಕ್ಯತೆ ಏನು ಅಂತ ಆದ್ದರಿಂದ ರಾಜರ್ಷಿ ಅಥವಾ ಬ್ರಾಹ್ಮಣ ಅವನಿಗೆ ಗತಿ ಮತಿ ನಾನೇ ಶರಣ್ಯ ನಾನೇ ತ್ರಿಶುದ್ಧಿ ಹಾಗೂ ನಿರ್ವಾಣ ಸ್ಥಿತಿಯೂ ನಾನೇ ಆದ್ದರಿಂದ ಅರ್ಜುನ ಏನಲ್ಲ ಅಂತ ರಾಜರ್ಷಿಗಳು ಅಥವಾ ಅಂತ ಬ್ರಾಹ್ಮಣರು ಅವರಿಗೆ ನಾನೇ ಗತಿ ನಾನೇ ಮತಿ ನಾನೇ ಶರಣ್ಯ ನಾನೇ ತ್ರಿಶುದ್ಧಿ ಹಾಗೂ ನಾನೇ ನಿರ್ವಾಣ ಅವ್ರಿಗೆ ಎಲ್ಲಾ ದೃಷ್ಟಿಯಿಂದಲೂ ನಾನೇ ಮುಖ್ಯವಾಗಿರ್ತಕ್ಕಂಥ ನನ್ನನ್ನೇ ಎಲ್ಲಾ ದೃಷ್ಟಿಯಿಂದಲೂ ಆಶ್ರಯಿಸ್ತಕ್ಕಂಥವರು ಸ್ಥಿತಿಯೂ ನಾನೇ ಅವರ ಅವಸ್ಥಾನೂ ನಾನಂತ ಆದ್ದರಿಂದ ಶತಛಿದ್ರ ನಾವಿನಲ್ಲಿ ನಿಶ್ಚಿಂತೆಯಿಂದ ಹೊರಡಬಹುದೇ ಅದರಲ್ಲಿ ಆದ್ದರಿಂದ ಹೇಳ್ತಾ ಇದ್ದಾರೆ ಏನು ಅಂದ್ರೆ ನೂರಾರು ಛಿದ್ರತಕ್ಕಂಥ ನಾವಿನಲ್ಲಿ ಅಗ್ನಿಶಾಂತವಾಗಿ ನಿಶ್ಚಿಂತೆಯಿಂದ ಕೂತು ಹೋಗ್ಲಿಕ್ಕೆ ಶಕ್ತಿದೆ ಏನು ಅಂತ ಅಥವಾ ಶಸ್ತ್ರಾಸ್ತ್ರ ವೃಷ್ಟಿಯಲ್ಲಿ ಬರಿಮೈಯಿಂದಿರಬಹುದೇ ಎಲ್ಲಾ ಕಡೆಯಿಂದಲೂ ಶಸ್ತ್ರಾಸ್ತ್ರಗಳು ವೃಷ್ಟಿ ಆಗ್ತಾ ಇರುವಾಗ ಅಂಗೀಕಾರ ಮೈಮೇಲೆ ಬೀಳುತ್ತಿರಲು ಪಾಷಾಣ ಮಾಡಬಾರದೆ ಧಾರು ಧಾರಣ ಔಷಧದ ಬಗ್ಗೆ ಏಕೆ ಉದಾಸೀನ ರೋಗದಿಂದ ಬಳಲಿದರು ಅರ್ಥಾತ್ ಏನು ಅಂದ್ರೆ ತಲೆ ಮ್ಯಾಲ ಕಲ್ಲು ಬೀಳಕ್ಕೆ ಹತ್ತಾಗ ನಾವೇನ್ ಮಾಡ್ಕೊಂಡ್ರೆ ಧಾರು ಹಿಡ್ಕೋಬೇಕು ಅರ್ಥಾತ್ ತಲೆ ಮ್ಯಾಲೇನು ಅದು ಹೆಲ್ಮೆಟ್ ಅಲ್ಲಿ ಹಾಕೋಬೇಕು ಧಾರಲ್ಲಿ ಹಿಡ್ಕೋಬೇಕು ಮ್ಯಾಲಿಂದ ಕಲ್ಲು ಬೀಳ್ತಿದ್ವು ಅಂದ್ರೆ ನಾವು ಧಾರು ಹಿಡಿದು ನಮ್ಮನ್ನು ಸಂರಕ್ಷಣೆ ಮಾಡ್ಕೋಬೇಕು ಮಾಡಬಾರದೆ ಧಾರು ಧಾರಣ ಮ್ಯಾಲಿಂದ ಕಲ್ಲು ಬೀಳ್ತಾ ಇದ್ದಾಗ ನೀವು ಧಾರವನ್ನು ಧಾರು ಯಾಕೆ ಹಿಡ್ಕೋಬಾರದು ಔಷಧದ ಬಗ್ಗೆ ಏಕೆ ಉದಾಸೀನ ಔಷಧ ಬಗ್ಗೆ ಯಾಕೆ ನೀವು ಉದಾಸೀನ ಮಾಡ್ಕೊಂಡಿರ್ತೀರಿ ರೋಗದಿಂದ ಬಳಲಿದರು ಸುತ್ತಲೂ ತಾವಾನಲು ಉರಿಯುತ್ತಿರುವಾಗ ಅದರಿಂದ ಹೇಗೆ ಹೊರ ಬರುವುದಾಗ ಅದರಂತೆ ಘೋರ ಪ್ರಪಂಚದಲ್ಲಿ ಬಂದಿರುವಾಗ ನನ್ನನ್ನು ಭಜಿಸದೆ ಹೇಗಿರುವುದು ಅರ್ಥಾತ್ ಏನು ಅಂದ್ರೆ ಎಲ್ಲ ಕಡೆಗೂ ದಾವಾನಲ ಭಕ್ತಿ ಉರ್ಲಿಕ್ಕತ್ತಿದೆ ದಾವಾನಲ ಒಡವಾನಲ ಎರಡು ಆನಂದಗಳು ದಾವಾನಲ ಅಂದ್ರೆ ಅರಣ್ಯಕ್ಕೆ ಹತ್ತಿರ್ತಕ್ಕಂಥದ್ದು ಒಡವಾನಲ ಅಂದ್ರೆ ಸಮುದ್ರ ನಿರ್ಮಾಣವಾಗಿರ್ತಕ್ಕಂಥದ್ದು ಈ ರೀತಿಯಾಗಿ ದಾವಾನಲ ಸುತ್ತಮುತ್ತಲು ಭಗ್ 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 ಉರಿಲಿಕ್ಕತ್ತಾಗ ಅದರಿಂದ ಹೇಗೆ ಹೊರ ಬರುವುದಾಗ ಅದನ್ನ ಹೆಂಗ ಹೊರ ಬರ್ಲಿಕ್ಕೆ ಬರ್ತದೆ ಅದರಂತೆ ಘೋರ ಪ್ರಪಂಚದಲ್ಲಿ ಬಂದಿರುವಾಗ ನನ್ನನ್ನು ಭಜಿಸದೆ ಹೇಗಿರುವುದು ಇಂಥ ಒಂದು ಘೋರವಾದ ಪ್ರಪಂಚದಲ್ಲಿ ನಾವು ಬಂದಾಗ ನೀವು ನನ್ನನ್ನು ಭಜಿಸದನೆ ನಿಮ್ಗೆ ಹೆಂಗೆ ಸಮಾಧಾನ ಶಕ್ಯ ಆಗ್ತದ ಅದೇ ನನ್ನನ್ನು ಭಜಿಸುವಲ್ಲಿರುವುದಕ್ಕಾಗಿ ಭಜಿಸದಿರುವುದಕ್ಕಾಗಿ ಯಾವ ಬಲವಿರುವುದು ತಮ್ಮೊಳಗೆ ಮನೆ ಅಥವಾ ಭೋಗಗಳಿಂದಾಗಿ ನಿಶ್ಚಿಂತನಿರುವುದೇ ಅರ್ಥಾತ್ ಏನು ಅಂದ್ರೆ ಈ ಭಕ್ತರಿಗೆ ಅಥವಾ ಈ ಜನರಿಗೆ ಅಂತದ್ ಏನಂತ ಇವ್ರಿಗೆ ಹತ್ರ ಬಲ ಅದ ನನ್ನನ್ನು ಭಜಿಸದಿರುವುದಕ್ಕಾಗಿ ಯಾವ ಬಲವಿರುವುದು ತಮ್ಮೊಳಗೆ ಅವರೊಳಗೆ ಅಂತ ಯಾವ ಅರ್ಥ ಬಲ ಅದಪ್ಪ
ತಲೆ ನನ್ನನ್ನು ಭಜಿಸದಿರುವುದಕ್ಕಾಗಿ ಯಾವ ಬಲವಿರುವುದು ಅವರೊಳಗೆ ಮನೆ ಅಥವಾ ಭೋಗಗಳಿಂದಾಗಿ ನಿಶ್ಚಿಂತರಿರುವರೇ ಏನು ನಮಗೇನಿಲ್ಲ ದೇವರೆಲ್ಲ ಆರಾಮಿಟ್ಟನೆ ಒಂದು ಅತಿ ಉತ್ತಮ ಮನೆಯದ ಎರಡು ಅಂತಸ್ತಿನ ಮನೆಯದ ಮತ್ತು ಎಲ್ಲಾ ರೀತಿಯಿಂದಲೂ ನಮಗೆ ಸಾಕಷ್ಟು ಸಂಬಳ ಬರ್ತದೆ ಹೆಂಡತಿ ಮಕ್ಕಳು ಪ್ರಪಂಚದಲ್ಲಿ ಆರಾಮಿದ್ದೀವಿ ಅಂತ ಅಂತಿದ್ರೆ ಎಷ್ಟು ನಾವು ನಮ್ಗೆ ನಾವು ಎಷ್ಟು ಮೂರ್ಖರಿದ್ದೀವಿ ಅನ್ನೋದನ್ನು ಜ್ಞಾನೇಶ್ವರ ಮಹಾರಾಜ ಮುಂದೆ ಹೇಳ್ತಾ ಇದ್ದಾರೆ. ಅರ್ಥಾತ್ ಏನು ಅಂತಂದ್ರೆ ನನ್ನನ್ನು ಭಜಿಸದೇ ಇರುವುದಕ್ಕಾಗಿ ಎಲ್ಲಾದರೂ ಎದಕ್ ಮಂತ್ರ ಸುಳ್ಳು ಜಪ ತಪ ಎದಕ್ ಮಾಡಿ ದೇವ್ರು ನಮ್ಗೆ ಎಲ್ಲ ಕೊಟ್ಟಂದ್ರೆ ಆರಾಮಿದ್ದೀವಿ ಅಂತ ನೀವು ತಿಳ್ಕೊಂಡಿದ್ರೆ ಯಾವ ಬಲವಿರುವುದು ಅವರೊಳಗೆ ಮನೆ ಅಥವಾ ಭೋಗಗಳಿಂದಾಗಿ ನಿಶ್ಚಿಂತರಿರುವುದೇ ಮನೆ ಅಥವಾ ಭೋಗಗಳ ವಿಷಯದಲ್ಲಿ ಮತ್ತೆ ನಿಶ್ಚಿಂತಿಯಿಂದ ಇದ್ದೀರಿ ಅಂದ್ರೆ ಅದು ಸಹಿತ ಅದು ಅದರ ನಿಶ್ಚಿಂತರಿರುವುದೇ ಅಂತ ನಿಶ್ಚಿಂತಿಯಿಂದ ಇದ್ದಾರೆ ಅನ್ನೋದು ಅದು ಇಲ್ಲ ಅಂತ. ಅಥವಾ ವಿದ್ಯೆ ತಾರುಣ್ಯವೇ ಈ ಮನುಷ್ಯರಿಗೆ ಇಂಥ ಏನಿವೆ ನನ್ನನ್ನು ಭಜಿಸದೆ ಸುಖಕ್ಕಾಗಿ ಹೊಂದಿವೆ ಯಾವ ಭರವಸೆ. ಅರ್ಥಾತ್ ಏನು ಅಂತಂದ್ರೆ ಅಂಥ ಒಂದು ವಿದ್ಯಾಲಯ ಅಂತ ಒಂದು ತಾರುಣ್ಯ ಈ ಮನುಷ್ಯರಿಗೆ ಇಂಥ ಏನಿವೆ ಅರ್ಥಾತ್ ಇದು ಇಲ್ಲ ಅದೂ ಇಲ್ಲ ಅನ್ನುವಂತ ಪರಿಸ್ಥಿತಿ ನನ್ನನ್ನು ಭಜಿಸದೆ ಸುಖಕ್ಕಾಗಿ ಹೊಂದಿವೆ ಯಾವ ಭರವಸೆ. ಅರ್ಥಾತ್ ನನ್ನನ್ನು ಭಜಿಸದಿಲ್ಲದೆ ಸುಖಕ್ಕಾಗಿ ಯಾವ ಒಂದು ಭರವಸೆಯನ್ನು ಹೊಂದಿವೆ ಹೊಂದಿದ್ದಾರೆ ಅಂತ. ಈ ಎಲ್ಲ ಭೋಗ್ಯ ಸಮುದಾಯವು ದೇಹಕ್ಕಾಗಿಯೇ ಉಪಯೋಗವು ಆದರೆ ಬಿದ್ದಿರುವುದು ಈ ದೇಹವು ಕಾಲದ ಬಾಯಲ್ಲಿ ಈ ಎಲ್ಲ ಭೋಗ್ಯ ವಸ್ತುಗಳು ಆಗಲಿ ಪ್ರಪಂಚದ ವಿಷಯಗಳು ಎಲ್ಲ ಈ ದೇಹಕ್ಕಾಗಿ ಇರತಕ್ಕಂಥವುಗಳು. ಆದರೆ ಬಿದ್ದಿರುವುದು ಈ ದೇಹವು ಕಾಲದ ಬಾಯಲ್ಲಿ ದೇಹಗಳು ಹೆಂಗದ ದೇಹದ ಪರಿಸ್ಥಿತಿ ಹೆಂಗದಂದ್ರೆ ಯಾವ ಕ್ಷಣಕ್ಕೆ ಈ ದೇಹ ಕಾಲ ಈ ದೇಹವನ್ನು ತಗೊಂಡು ಹೋಗ್ತದೋ ಹೇಳಲಿಕ್ಕೆ ಬರಂಗಿಲ್ಲ. ನಮ್ಗೆ ಅದ್ರ ಕಡೆ ಲಕ್ಷಣೇ ಇಲ್ಲ. ಅರ್ಥಾತ್ ಏನ್ ನಾನು ಒಂದು ಸಾಯವನ್ನ ಸಾಯ್ತೀನಿ ನಾನು ಏನಿದ್ದೆ ಕಾಲದ ಬಾಯೊಳಗೆ ಸಿಕ್ಕಾಗಿದ್ದೀನಿ ಆದ್ರಿಂದ ಏನಾದ್ರೂ ನಾನು ಬದುಕಿರುವಾಗ ಏನಾದ್ರೂ ಮಾಡ್ಕೋಬೇಕು ಅನ್ನುವಂತ ಕಳಕಳಿ ನಮಗಿಲ್ಲ ಅಂತ. ಅಯ್ಯೋ ದುಃಖದ ಗಂಟು ಬಿಚ್ಚಿರುವುದು ಮರಣದ ಶೇರಿನಿಂದ ಅಳೆಯುತ್ತಿರುವುದು ಬೇಟೆಯು ಮುಗಿಯುತ್ತಿರುವುದು ಮೃತ್ಯು ಲೋಕದಲ್ಲಿ ಮುಗಿತ ಶಾಂತಿ ಮುಗಿತು ಅಂತ ತಿಳ್ಕೊಂಡು ಹೇಳ್ತಾರೆ. ಅರ್ಥಾತ್ ಏನು ಅಂದ್ರೆ ದುಃಖದ ಗಂಟು ಬಿಚ್ಚಿದೆ ಅಂದ್ರೆ ದುಃಖ ಶುರುವಾಯಿತು ಅಂತ. ಮರಣದ ಶೇರಿನಿಂದ ಅಳೆಯುತ್ತಿರುವುದು ಆ ಮರಣದ ಶೇರಿನಿಂದ ಅಳೆಯುತ್ತಿರುವುದು ಆಯುಷ್ಯದ ಶೇರಿನಿಂದ ಅಳೆಯುತ್ತಿದ್ದಾರೆ. ಪೇಟೆಯು ಮುಗಿಯುತ್ತಿರುವುದು ಮೃತ್ಯು ಲೋಕದಲ್ಲಿ ನಮ್ಮ ಶಾಂತಿ ಮುಗಿತಿಲ್ಲ ಮಂಡು ತಯಾರಿ ಮಾಡಬೇಕು ಅಂತ. ಈಗ ಸುಖದಿಂದ ಬದುಕುವುದಕ್ಕಾಗಿ ಅರ್ಜುನ ಏನು ಕೊಳ್ಳಬಹುದಾದ ಬಹುದಿನಕ್ಕಾಗಿ ಕೇವಲ ಬೂದಿಯನ್ನು ಊದಲಾಗಿ ಉಳಿ ಹತ್ತುವುದೇ. ಅರ್ಜುನ ಈ ಸುಖದಿಂದ ಬದುಕುವುದಕ್ಕಾಗಿ ಏನು ಕೊಂಡ್ಕೋಬೇಕು ನಾವು ಕೇವಲ ಬೂದಿಯನ್ನು ಊದಿದ್ರಿಂದ ಉರಿ ಹತ್ತದೆ ಅಂದ್ರೆ ಅರ್ಥಾತ್ ಈ ಪ್ರಪಂಚದೊಳಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ನಮಗೆ ಸುಖ ಆಗಲಿಕ್ಕೆ ಸಿಕ್ಕಿಲ್ಲ. ವಿಷದ ಗಡ್ಡೆಯನ್ನು ಹಿಂಡಿ ರಸವನ್ನು ತೆಗೆದು ಅದಕ್ಕೆ ಹೆಸರಿಟ್ಟರೆ ಅಮೃತ ಲೇಬಲ್ ಹತ್ತದ ಅಮೃತ ಅಂತ ಹೆಸರು ಅಮೃತವೆಂದು ಅಮರರಾಗಬಹುದೇ. ಅರ್ಥಾತ್ ವಿಷದ ಗಡ್ಡೆಯನ್ನು ಅರದು ಹಿಂಡಿ ರಸ ತೆಗೆದು ಅದಕ್ಕೆ ಅಮೃತ ಅಂತ ಲೇಬಲ್ ಹಚ್ಚಿ ಕುಡಿದರೆ ನಮಗೇನಾಗಬಹುದು ಅಮರರಾಗಬಹುದೇ. ಆದ್ದರಿಂದ ವಿಷಯ ಸುಖ ಅದು ಕೇವಲ ಪರಮ ದುಃಖ. ಆದರೇನು ಮಾಡುವುದು ಮೂರ್ಖ ಸೇವಿಸದೇ ಇರಲ್ಲ. ಆದ್ರಿಂದ ವಿಷಯ ಸುಖ ಅನ್ನುವಂತಹದ್ದೇನಾದ್ರು ಅದು ಪರಮ ದುಃಖವಾಗಿರ್ತಕ್ಕಂಥದ್ದು. ಅರ್ಥಾತ್ ಏನು ಅಂದ್ರೆ ಎಲ್ಲಾನು ಅಷ್ಟೆ ಆದರೇನು ಮಾಡುವುದು ಮೂರ್ಖ ಸೇವಿಸದೇ ಇರಲ್ಲ. ಅದನ್ನು ಸೇವಿಸಿದ ಇಲ್ಲಿಕ್ಕೆ ಆಗಲಿಲ್ಲ. ತಲೆ ಕತ್ತರಿಸಿ ಅದನ್ನು ಕಾಲಿನ ಗಾಯಕ್ಕೆ ಕಟ್ಟಿಕೊಂಡನು. ಕಾಲಿ ಒಂದು ಗಾಯಾಗಿತ್ತು ಅದಕ್ಕೆ ಏನಾದ್ರೂ ಅರ್ಥಾತ್ ಏನು ಅಂದ್ರೆ ತಲೆ ಕತ್ತರಿಸಿ ಆ ಕಾಲಿ ಗಂಟು ತೆಗೆದುಕೊಂಡ್ರೆ ಅದರಂತೆ ತಿಳಿಯಬೇಕು ವ್ಯವಹಾರವನ್ನು ಮೃತ್ಯು ಲೋಕದ್ದು. ಈ ಮೃತ್ಯು ಲೋಕದ ವ್ಯವಹಾರನ ಇಷ್ಟಿಲ್ಲದ ಅಸಂಬದ್ಧದ ತಲೆ ಕತ್ತರಿಸಿ ಕಾಲಿ ಕಟ್ಟಿಕೊಂಡ ಕಟ್ಟಿಕೊಂಡಂಗಾಗ್ತದೆ. ಆದ್ದರಿಂದ ಅರ್ಥಾತ್ ಏನು ಅಂದ್ರೆ ಆದ್ದರಿಂದ ತಿಳಿಯಬೇಕು ವ್ಯವಹಾರವನ್ನು ಮೃತ್ಯು ಲೋಕದ್ದು. ಈ ಪ್ರಕಾರವಾಗಿ ಜ್ಞಾನೇಶ್ವರ ಮಹಾರಾಜರು ಅರ್ಥಾತ್ ಏನು ಅಂತಂದ್ರೆ ಅದ್ಭುತವಾಗಿರ್ತಕ್ಕಂಥ ಯಾವ ಕವಿಗಳನ್ನು ಬರಿತಾ ಇದ್ದಾರೋ
ಕೌಂಟ್‌ಡೌನ್ ಶುರು ಮಾಡಿದ್ವಿ. ಈಗ 500ನೇ ಮೂವಿ ಆಯ್ತು. 35 34 35 ಮೂವಿ ನಾಳೆ ನಾಳೆ 2 ದಿನಗಳಲ್ಲಿ ನಾವು ಏನು ಮಾಡೋಣ ಅಂತ ಈ 9ನೇ 3 ದಿನಗಳಲ್ಲಿ 9ನೇ ತಿಳಿಯುತ್ತದೆ. ನಿಜವಾಗಿ ನಮ್ಮ ಜೀವನದಲ್ಲಿ ಬಹಳಷ್ಟು ಇದ್ದು ನಮಗೆ ಹಿತ ಒಳ್ಳೆಯದಾಯಿತು. ಇದೇ ರೀತಿಯಾಗಿ ಈಗ ಜ್ಞಾನೇಶ್ವರಿಯ ಒಂದೊಂದು ಅಧ್ಯಾಯಗಳನ್ನು ನಾವು ನಿಧಾನವಾಗಿ ಶ್ರವಣ ಮಾಡ್ತಾ ಹೋಗೋಣ. ಅಷ್ಟು ಶ್ರವಣ ಮಾಡಿದ್ರೆ ಮುಖ್ಯ ಆಗ್ತದೆ ಅಂತೇನಿಲ್ಲ. ಆದ್ರೆ ನಾವು ಶ್ರವಣ ಮಾಡ್ಕೋತ ಹೋದಂಗೆ ನಮಗೇನು ಅನಿಸ್ಬೋದು ಅಂತ ಹೆಂಗೆ ಅದರೊಳಗಿಂದ ಸಮಾಧಾನ ಅನಿಸುತ್ತ ಹೋಗ್ತದೋ ಹಂಗ ಮುಂದೇನೂ ಕೇಳಬೇಕು ಅನ್ನುವಂತಹದ್ದು ಸಹಿತ ಉಳಿಲಿಕ್ಕಿಲ್ಲ. ಯಾಕೆಂದ್ರೆ ಎಲ್ಲಿ ಬಂದ ಕೂಡಲೇ ನಮ್ಗೆ ಕೆಲಸ ಆಗ್ತದೆ, ಅಲ್ಲಿಂದ ನಮ್ಗೆ ಹೆಂಗ್ ತಿರುಗಿ ಹೋಗೋದಿರ್ತದನು. ಹಂಗ ಮಹಾರಾಜ ಹೇಳಿದ್ರು 9 ಮೈಲಿ ನಡೆದ್ರೆ ಯಾವ ಮಿತ್ರ ಭೇಟಿಯಾಗಿ ಅವನಿದ್ದನು, ಅವನು 3ನೇ ಮೈಲಿಗೆ ಭೇಟಿ ಆದ ಅಂದ್ರೆ ಮುಂದೆ 4 ಮೈಲಿ ಅದಕ್ಕೆ ಹೋಗ್ಬೇಕು. ಹೆಂಗು ಹಂಗ ಇರ್ತದ್ರೆ ಒಂದೆರಡು ಅಧ್ಯಾಯಗಳನ್ನ ಚಿಂತನೆ ಮಾಡೋದ್ರೊಳಗೆ ನಮ್ಗೆ ಅದರೊಳಗಿಂದ ಏನ್ ಪ್ರಾಪ್ತ ಆಗ್ಬೇಕು ಅದು ಆತು ಅಂದ್ರೆ 18 ಅಧ್ಯಾಯಗಳನ್ನು ಶ್ರವಣ ಮಾಡುವುದು ಮುಂಚೆ. ಆಮೇಲೆ ಏನಪ್ಪಾ ಅಂದ್ರೆ ಜ್ಞಾನೇಶ್ವರ ಮಹಾರಾಜರು ದಿವ್ಯವಾಗಿರ್ತಕ್ಕಂತಹ ವಿಚಾರಗಳ ಚಿಂತನೆಯಿಂದ ನಮ್ಮ ಧಾರಣೆ ನಮ್ಮ ಅಂತಃಕರಣದ ಒಂದು ಭಾವನೆಗಳು ಇನ್ನಷ್ಟು ಗಾಢ ಆಗಲಿ ಅನ್ನುವಂತ ದೃಷ್ಟಿಯಿಂದನೇ ನಾವು ಶ್ರವಣ ಮಾಡಬೇಕು. ಆದರೂ ಸಹಿತ ನಾವು ಬದುಕಿರುವ ವರೆಗೂ ಸಹಿತ ಏನ್ ಮಾಡ್ಬೇಕು ಅಂದ್ರೆ ಶ್ರವಣ ಮಾಡಬೇಕು. ಕೊನೆಗೆ ಸಾಯು ಸಂದರ್ಭ ಬಂದಾಗೂ ಸಹಿತ ಅಕಸ್ಮಾತ್ ಜ್ಞಾನೇಶ್ವರಿ ನಡೆದಿತ್ತು, ಎಲ್ಲೇ ಇದ್ದೀವಿ ಎಲ್ಲೇ ಇರ್ಕೋ ಅಲ್ವೇ, ಅಕಸ್ಮಾತ್ ಅಲ್ಲಿ ಎಲ್ಲಾದ್ರೂ ಜ್ಞಾನೇಶ್ವರಿ ನಡೆದಿತ್ತು ಅಂದ್ರೆ ನಮ್ಮ ಒಯ್ದು ಅಲ್ಲೇ ಹಾಗೆ ಮಲಗಿಸಿರ್ಪ ಅಲ್ಲೇ ಕಲಿಕ ಕೇಳ್ಕೋತನ ಸಾಯ್ತೀವಿ ಅನ್ನುವ ಮಟ್ಟಿಗೆ ನಾವು ಇದ್ರ ವಿಷಯದ ನಿಷ್ಠೆ ಇಟ್ಕೊಂಡು ಶ್ರವಣ ಮಾಡ್ತಾ ಇದ್ವಿ ಅಂದ್ರೆ ನಿಶ್ಚಿತವಾಗಿ ಜ್ಞಾನೇಶ್ವರ ಮಹಾರಾಜ ಕೇವಲ ತಿಳ್ಕೊಂಡು ನಮ್ಗ ಆತ್ಮಜ್ಞಾನ ಆಗ್ತದೆ ಅಂತೇನಿಲ್ಲ. ನಾವು ನಿಷ್ಠೆಯಿಂದ ಕೇಳೋದು ನೋಡಿ ಯಾವ ಮಹಾತ್ಮರು ಇದನ್ನ ಇಷ್ಟೊಂದು ಕಷ್ಟಪಟ್ಟು ಬರೆದಿದ್ದಾರೋ ಅವರಿಗೆ ಸಂತೋಷ, ಅವ್ರು ಸಂತುಷ್ಟ ಆದ್ರೆ ಅವ್ರ ಅನುಗ್ರಹ ಮಾಡಿದ್ರೆ ಏನು ಅಸಾಧ್ಯತೆ ಜಗತ್ತಿನಲ್ಲಿ. ಆದ್ರಿಂದ ನಾವು ಇದನ್ನ ಅತ್ಯಂತ ಒಂದು ನಿಷ್ಠೆಯಿಂದ ಶ್ರವಣ ಮಾಡ್ತಾ ಇರ್ಬೇಕು. ಅದೇ ಆ ಮಹಾತ್ಮರು ನಿಜವಾಗಿ ನಮ್ಗೆ ಆಶ್ಚರ್ಯ ಅನಿಸ್ತದೆ ಏನು ಅಂದ್ರೆ ಅನೇಕ ಸತ್ಪುರುಷರು ಸಹಿತ ನಾವು ಅನೇಕ ಸ್ತೋತ್ರಗಳನ್ನ ತಮ್ಮ ಗ್ರಂಥಗಳ ಒಂದು ಪ್ರಾರಂಭದಲ್ಲಿ ಸಮಾಪ್ತಿಯಲ್ಲಿ ಹೇಳೋದನ್ನು ನಾವು ನೋಡೀವಿ. ಆದ್ರೆ ಜ್ಞಾನೇಶ್ವರ ಮಹಾರಾಜರು ಒಂದು ಎಂಥ ಉದಾತ್ತವಾದ ಭಾವ ಅಂದ್ರೆ ವಿಶ್ವಾತ್ಮಕನಾಗಿರ್ತಕ್ಕಂತಹ ದೇವನಿಗೆ ಪ್ರಾರ್ಥನೆ ಮಾಡ ಅನೇಕ ಏನ್ ಮಾಡ್ತಾರಂದ್ರೆ ಕೃಷ್ಣ ರಾಮ ದೇವಿ ಗಣಪತಿ ಅಂತಹದು ಇಂಥದ್ದು ಅರ್ಥಾತ್ ಅಂತ ಇತ್ಯಾದಿ ದೇವತೆಗಳನ್ನು ಕುರಿತು ಪ್ರಾರ್ಥನೆ ಮಾಡ್ತಾ ಇರ್ತಾರೆ. ಆದ್ರೆ ಜ್ಞಾನೇಶ್ವರ ಮಹಾರಾಜರು ದೃಷ್ಟಿ ಉದಾತ್ತವಾಗಿರ್ತಕ್ಕಂಥ ಅವ್ರು ಏನ್ ಮಾಡ್ತಾರಂದ್ರೆ ಆ ವಿಶ್ವಾತ್ಮಕನಾಗಿರ್ತಕ್ಕಂಥ ಪರಮಾತ್ಮನಿಗೇನೆ ಅವ್ರು ಎಷ್ಟೊಂದು ಕಳಕಳಿಯಿಂದ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಅನ್ನೋದನ್ನ ನಾವೆಲ್ಲರೂ ಈಗ ಅವ್ರ ಪ್ರಾರ್ಥನೆ ಜೊತೆಗೇನೆ ಅವ್ರು ನಾವು ಅರ್ಥಾತ್ ಏನು ಅವ್ರ ಪ್ರಾರ್ಥನೆಯನ್ನು ನಾವು ಎಲ್ಲರೂ ಕೂಡಿ ಮಾಡೋಣ. ಮಾಡಿ ಅರ್ಥಾತ್ ಏನು ಸದ್ಗುರುಗಳ ಚೆಲ್ಲಾಭಿಗಳಲ್ಲಿ ಸಮರ್ಪಣೆ ಮಾಡೋಣ. ಅವ್ರ ಅನುಗ್ರಹದಲ್ಲೇ ನಮಗೆ ಸಮಾಧಾನ ಆಗುವಂತಹದ್ದು ಅಂತ ತಿಳ್ಕೊಂಡು ಈಗ ನಾವು ಈಗ ಈ ವಿಶ್ವಾತ್ಮಕ ದೇವನನ್ನು ತೋಷಿಸುವೆನು ಸಂತುಷ್ಟನಾಗಿ ಕೊಡಬೇಕಿದನ್ನು ಪ್ರಸಾದ ದುಷ್ಟರ ಕುಟಿಲದೆ ದೂರವಾಗಲಿ ಸತ್ಕರ್ಮದಲ್ಲಿ ಪ್ರೀತಿ ಹೆಚ್ಚಾಗಲಿ ಪ್ರಾಣಿ ಮಾತರಲ್ಲಿ ಪ್ರೇಮ ಬೆಳೆಯಲಿ ಜೀವ ಭಾವದಿಂದ ದೂರವಾಗಲಿ ರಾಮದಿಮಿರ ವಿಶ್ವ ಕಾಣಲಿ ಸ್ವಧರ್ಮ ಭಾಸ್ಕರ ಪಡೆಯಲಿ ಪ್ರಾಣಿ ಮಾತ್ರ ಬಯಸಿದ್ದಲ್ಲ ವರ್ಷಿಸುತ್ತ ಸಕಲ ಮಂಗಲ ಸಂತ ಸಮೂಹೈಶ ನಿಷ್ಠೆಯುಳ್ಳ ಭೂಮಂಡಲದಿ ಸದಾಕಾಲ ಗಟ್ಟಿಯಾಗಲಿ ಜನರಿಗೆ ಸಕಲ ಕಲ್ಪತರು ಕಳ ತೋಟವು ಚೈತನ್ಯ ಚಿಂತಾಮಣಿಯ ಗ್ರಾಮವು ಮಾತನಾಡುವ ಸಮುದ್ರವು ಅಮೃತದ ಚಂದ್ರನಾಗಿದ್ದು ಅಲಾಂಚನ
ಸರ್ವರು ಸಂಪೂರ್ಣ ಲೋಕಗಳು ಭಜಿಸಲಿ ಯಾವಾಗಲು ಆದಿ ಪುರುಷೋಪಜೀವಿಗಳಿಗೆ ವಿಶೇಷವಾಗಿ ಲೋಕದೊಳಗೆ ದೃಷ್ಟಾದೃಷ್ಟ ವಿಜಯವರಿಗೆ ಪ್ರಾಪ್ತವಾದ ಪಡೆದುಕೋ ಈ ವರದಿಂದ ಶ್ರೀ ಜ್ಞಾನ ದೇವನು ಸುಖಿಯ ಸುಖಿಯ ಜಾನಕಿ ಜೀವನ ಸ್ಮರಣ ಜಯ ಜಯ ರಾಮ ಶ್ರೀರಾಮ.